ಇಲ್ಲಿ ಕರ್ಕೊಂಡು ಬರ್ತೀಯಾ? ಯಾಕಮ್ಮ ಒಂದಿನಾನು ತೋರಿಸ್ಲೇ ಇಲ್ಲ? ಎಲ್ಲರೂ ಹೇಳ್ತಾರೆ ಅಪ್ಪ ಬರೋದೇ ಇಲ್ಲ ಅಂತ. ಒಂದು ಸಣ್ಣ ನೀರಿನ ಗಿಸಿಯ ಪಂಚಾಯಿತಿ ತನಕ ಬರಬೇಕಾ? ಸಣ್ಣ ವಿಷಯ ಅಲ್ಲ ಸೌಕರ್ಯ, ತಲೆ ಹೋಗಂತದೆ. ಈ ಬೇವರ್ಸಿ ನನ್ನ ಮಗ. ಮುಚ್ಚಳ ಬಾಯಿ, ಇದು ಪಂಚಾಯಿತಿ ಕಟ್ಟೆ, ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ಗಿಸಿಯ ಏನಂತ ಹೇಳು. ನೋಡಿ ಸೌಕರ್ಯ, ಅವನದು ಮ್ಯಾಗುಲ್ ಗದ್ದೆ, ನಂದು ಕೆಳಗುಲ್ ಗದ್ದೆ. ಕಾಲ್ವೇಲ್ ಬರೋ ನೀರೆಲ್ಲ ಅವನ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟವನೆ. ಒಂದ್ ವಾರದಿಂದ ನಾನು ಬೇಡ್ಕೊಂಡೆ, ಇವತ್ತು ಬಡ್ಡಿ ಮಗ. ಮತ್ತೆ ಹಲ್ಕ ಮಾತಾಡ್ತೀಯೇನು? ಒಡ ಹುಟ್ಟಿದವರೇನ್ರು ನೀವು? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾಯಿಗಳ ತರ ಕಿತ್ತಾಡ್ತಿದ್ರೆ ಯಾರೋ ಬೆಲೆ ಕೊಡ್ತಾರೆ ನಿಮಗೆ? ಅಣ್ಣ ತಮ್ಮಂದ್ರು ಅಂದ್ರೆ ಯಾವುದೇ ವಿಷಯದಲ್ಲೂ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು ಕಣ್ಲಾ. ಅದನ್ನ ಬಿಟ್ಬಿಟ್ಟು ಊರ್ ಮುಂದೆ ಎಲ್ಲ ತಪ್ಪಪ್ಪಿಸ್ತಾ ಇದ್ದೀರಾ. ಮಾನ ಮರುಭತಿ ಆಯ್ತೇನ್ರ ನಿಮ್ಗೆ? ಸಾಕ್ ಸುಮ್ನೆ ರೀ, ಕೂಡ ಹುಟ್ಟಿದ ತೆಂಗಿಗೊಂದು ತೂಟಕ ಯೋಗ್ತಲ್ಲ ನಿಮ್ಗೆ. ನೀವೇನ್ರಿ ಓಡೋಡ್ದವ್ರ ಬಗ್ಗೆ ಮಾತಾಡ್ತೀರಿ? ಇವ್ರ ಮನೆಗ್ ತೂತಿಟ್ಕೊಂಡು ನಮ್ ನ್ಯಾಯ ಹೇಳಕ್ ಬಂದ್ಬಿಟ್ರು. ಕೂಡ ಹುಟ್ಟಿದ ತೆಂಗಿಗೊಂದು ತೂಟಕ ಯೋಗ್ತಲ್ಲ ನಿಮ್ಗೆ. ನೀವೇನ್ರಿ ಓಡೋಡ್ದವ್ರ ಬಗ್ಗೆ ಮಾತಾಡ್ತೀರಿ? ಕೂಡ ಹುಟ್ಟಿದ ತೆಂಗಿಗೊಂದು ತೂಟಕ ಯೋಗ್ತಲ್ಲ ನಿಮ್ಗೆ. ಕೂಡ ಹುಟ್ಟಿದ ತೆಂಗಿಗೊಂದು ತೂಟಕ ಯೋಗ್ತಲ್ಲ ನಿಮ್ಗೆ. ಕೂಡ ಹುಟ್ಟಿದ ತೆಂಗಿಗೊಂದು ತೂಟಕ ಯೋಗ್ತಲ್ಲ ನಿಮ್ಗೆ. ಸಂಬಂಧನೇ ಬೇಡ ಅಂದ್ಮೇಲೆ ಪದೇ ಪದೇ ಬರೋದು ಅಷ್ಟೊಂದು ಚೆನ್ನಾಗಿರೋಲ್ಲ. ಸಂಬಂಧ ಬೇಡ ಅನ್ನೋಕೆ ನೀನ್ ಯಾರು, ನಾನ್ ಯಾರು? ಹೌದು, ನಾನು ಯಾರು? ಬೇರೆ ಜಾತಿಯನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡೆ ಅಂತ ಎಲ್ರು ಪಂಚಾಯಿತಿ ಸೇರಿಸಿ ಊರಿಂದ ಆಚೆ ಇಟ್ಬಿಟ್ರಿ. ಈಗ ನಾನು ಯಾರು? ನೋಡು, ಪಂಚಾಯತ್ಗೆ ಮಾಡಿದ್ದು ಊರಿಂದ ಆಚೆ ಇಟ್ಟಿದ್ದು ಅಪ್ಪಯ್ಯ. ಅವ್ರ ಮ್ಯಾಗಿನ ಸಿಟ್ಟು ನನ್ ಮೇಗೆ ಯಾಕೆ ತೀರಿಸ್ಕೊತಿ? ಏನೇ ಆಗ್ಲಿ, ಅವ್ರ ಮಗ ತಾನೇ ನೀನು. ಆದ್ರೂ ನಾನ್ ನಿನ್ನ ಅಣ್ಣ ಕಣವ. ಹೌದು, ನಾನು ನನ್ ಗಂಡನು ಮಗು ಸಮೇತ ನಿಮ್ ಮನೆಗೆ ಬರ್ಬೇಕು ಅಂತ ಏಟೊಂದು ಆಸಿಟ್ಕೊಂಡಿದ್ವಿ. ಆದ್ರೆ ಅವ್ರು ಬದುಕಿರೋ ಗಂಟ ಒಬ್ರು ಬಂದು ಕರೀಲಿಲ್ಲ. ಅವ್ರು ಒಂತಾದ್ ಮೇಕೆ ಬಂದ್ರಿ. ಯಾಕೆ ಯಾಕೆ ಬಂದ್ರಿ? ನಾನು ಯಾರಿಗು ಬೇಕು ಇಲ್ಲ, ನಾನು ಯಾರಿಗೂ ಬೇಡ, ನನಗೂ ಯಾರು ಬೇಡ. ಬದುಕಿರೋ ಗಂಟ ಹಿಂಗೆ ಇರ್ತೀನಿ. ಹಿಂಗೆ ಇರ್ತೀಯ? ಊರ್ನವ್ರು ನನ್ನ ಆಡ್ಕೋತಾರೆ. ಇವತ್ ಪಂಚಾಯತಿ ಕಟ್ಟೆಲಿ ಒಬ್ಬ ಏನಂದ ಗೊತ್ತಾ? ಏನಾದ್ರೂ ಅನ್ಲಿ, ಅದು ನಿನ್ ಹಣೆ ಬರ, ನಾನೇನ್ ಮಾಡ್ಲಿ? ಹಂಗೆಲ್ಲ ಅನ್ಬೇಡ ಕಣವ, ನಂದೇ ತಪ್ಪು ಅನ್ಕೋ. ನನ್ ಕ್ಷಮಿಸ್ಬಿಡು, ಮನೆಗ್ ಬಾ. ಬೇಡ, ಅತ್ತ ಕರೆದು ನನ್ ಮನಸ್ಸನ್ನ ಕರಗಿಸ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು, 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 ಹೊರಟೋಗು. ರೀ, ಏನಂದ್ರೆ ಹೇಳೋದು? ಕಾಫಿ. ಶಿವು ಎದ್ನ? ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಹೋದ. ಹೌದಾ? ಅಲ್ಲಿಟ್ಟಿರೋ ಮುಖ ತೊಳ್ಕೊಂಡ್ ಬರ್ತೀನಿ. ಸೌಕರ್ಯ ಸೌಕರ್ಯ. ಏನಾಟ? ಶಿವಣ್ಣ ಹನುಮಂತನ ಮನೆ ಕಡೆ ಮಚ್ಚಿಡ್ಕೊಂಡು ಹೋಯ್ತವನೆ. ಮಚ್ಚ ತಗೊಂಡು ಎಲ್ಲಿಗೆ ಹೋಗ್ತಾವನು?
ಮುಚ್ಚು ತಕೊಂಡು ಕೊಚ್ಚೋಷ್ಟು ಕ್ರೂರಿ ಆಗ್ಬಿಟ್ಟಿಯಲ್ಲೋ. ನೀನ್ ಅವನ್ ಕೊಚ್ಚಿಬಿಟ್ಟು ಜೈಲ್ಗೆ ಹೋದ್ರೆ ನಿಮ್ಮ ಅವನ್ಗೆ ಯಾರು ಉತ್ತರ ಹೇಳೋದು? ಮತ್ತೆ ಅವನ್ ಯಾರು ನಿನ್ನ ಯೋಗ್ಯತೆ ಇಲ್ದೇ ಇರೋನು ಅನ್ನಕ್ಕೆ? ತಪ್ಪೇನಿದೆ, ಇದ್ದಿದ್ದೇನೆ ಅಂದ. ಅದ್ ಹೆಂಗಂತಾನೆ ಅವನ್ ಯಾರು ಅನ್ನಕ್ಕೆ? ನಿನ್ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಅವನ್ನ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನೀನ್ ಬರೋದ್ ಬಸಿ ತಡ ಆಗಿದ್ರೆ ಆ ನನ್ನ ಮಗನ ಕತ್ತರಿಸ್ ಕೆಡಬಿಡ್ತಿದ್ದೆ. ಕೆಡುಬಿಡು ಕೆಡುಬಿಡು, ಆಗ ನಿನ್ನ ಮನ್ಸ ಅನ್ನಕ್ಕಿಲ್ಲ, ರಾಕ್ಷಸ ಅಂತಾರೆ. ಬಸಿ ತಾಳ್ಮೆಯಿಂದಿರ್ಬೇಕು ಮಗ, ಪಂಚಾಯತಿ ಇದೆ, ಕಾನೂನಿದೆ, ಅವ್ರ ತಿದ್ದು ಬುದ್ಧಿ ಹೇಳ್ತಾರೆ. ಆ ಅವೆಲ್ಲ ನಿಮ್ಮಂತವ್ರಿಗೆ, ನಮ್ದೇನಿದ್ರು ಮಕ ಮುಸ್ಡೆ ಅರಿಯೋದೆ. ಹಂಗೆಲ್ಲ ಮಾಡ್ಬಿಡ್ಬೇಡ ಮಗ. ಈ ಪ್ರಪಂಚದಾಗೆ ನನಗೆ ಪ್ರೀತಿಯಾದ ವಸ್ತು ನಿನ್ನೊಬ್ಬನ್ ಬಿಟ್ರೆ ಬೇರೆ ಯಾವ್ದ್ಲಾಯ್ತೆ? ಈಗ ನಾನು ಏನ್ ಮಾಡು ಅಂತ್ಯ? ಹನುಮಂತನ್ ತಾಕ್ ಹೋಗಿ ತೆಪ್ಪಾಯ್ತು ಅಂತ ಕೇಳ್ಕೊಂಡ್ ಬಂದ್ಬಿಡು. ಬೇಕಾದ್ರೆ ನಿನ್ ಕಾಲಲ್ಲಿನ ಕೆರ ತಗೊಂಡು ಒಡಬಿಡು, ಒಡಸ್ಕೊಂಡ್ಬಿಡ್ತೀನಿ. ಅವನ ಹತ್ರ ಮಾತ್ರ ತೆಪ್ಪಾಯ್ತು ಅಂತ ಕೇಳಕ್ಕಿಲ್ಲ. ಹೌದಾ? ಹೋಗ್ಲ. ಅತ್ತೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಮ್ಮ ಮಾವ ಯಾವನಲ್ಲ, ಅದೇ ನಿನ್ ಗಂಡ. ಅವನಿಗೊಂದಿಷ್ಟು ಇಲ್ಲ ಬಿಡು. ಏನು ತಿಳುವಳಿಕೆ? 20 ವರ್ಷ ನೀನು ಅವನ ಜೊತೆ ಅದು ಹೆಂಗ್ ಸಂಸಾರ ಮಾಡ್ದು? ಒಂಚೂರು ಸಾರ್ ಬಿಡು. ಅವನು ಯಾವನ ಉಗ್ದ ಅಂದಟ್ಗೆ ಉಗಿಸ್ಕೊಂಬಂದ್ಬಿಡೋದ? ಎಡ್ಕಣ್ಣಾಗ ತದ್ಕ ತಾನೆ. ಮಾವಯ್ಯ ಮನೆಗೆ ಬಂದ? ಹೊರಗೆ ಮಲಗಿದ್ದಾರೆ. ಉಣ್ಣ ಇಲ್ಲ. ಯಾಕೆ? ಯಾರಿಗೆ ಗೊತ್ತು, ಮುನ್ಸ್ಕೊಂಡು ಮಲಗಿದ್ದಾರೆ. ಇವೆಲ್ಲ ನನ್ಗೆ ಹಿಡ್ಸಕ್ಕಿಲ್ಲ. ಪಾಪ ಇದ್ರೆ ಒಡೆದು ಬಡ್ದು ತೀರಿಸ್ಕೊಂಡ್ಬಿಡ್ಬೇಕು. ಊಟ ಗಿಟ ಬಿಟ್ರೆ ನನ್ಗೆ ಹಿಡ್ಸಕ್ಕಿಲ್ಲ. ಮಾವಯ್ಯ ಮರ್ಯಾದೆ ಹೇಳ್ತಾ ಇದ್ದೀನಿ, ಎದ್ ಬಂದು ಉಂಡ್ರೆ ಸರಿ, ಇಲ್ಲ ಅಂದ್ರೆ ಉಂಡಿದೆಲ್ಲ ಕೈಯಾಕ್ ಹಾಕ್ಬಿಡ್ತೀನಿ. ಅತ್ತೆ ಈ ಒಯ್ಯ ನಮ್ ದಾರಿ ಬರಕ್ಕಿಲ್ಲ, ನೀನ್ ಆ ಕಡೆ ತಿರ್ಕೋ, ನಾನ್ ಸೈಡ್ಗೆ ಹೋಗಿ ಹಾಕ್ಬಿಡ್ತೀನಿ. ಯಾಕೋ ಶಿವು ಕಕ್ಲಿಲ್ವಾ? ಈಗ ತಾನೇ ಉಂಡಿವ್ನಿ, ಕಕ್ಕಕ್ ಮನ್ಸೆ ಬತ್ತಿಲ್ಲ. ಚೆನ್ನಾಗಿದೆ, ಒಬ್ರಿಗಿಂತ ಒಬ್ರಿಗೆ ಕೋಪ ಜಾಸ್ತಿ, ನಾನ್ ಏನ್ ಬಡ್ಕೊಂಡ್ ಸಾಯ್ಲಿ. ಏನೇ ನೀನು ಅವನಂಗೆ ಮಾತಾಡ್ತಿದ್ದಿ? ಬೆಳಗ್ಗಿಂದ ಹೇಳ್ತಾವಿನಿ, ನನ್ನ ಮಾತು ಕೇಳದ್ನ ಇವನು? ನಮಗೆ ಹಿರಿಯರ ಮಾತು ಅಂದ್ರೆ ವೇದ ವಾಕ್ಯ ಆಗಿತ್ತು. ಈಗ ಕಾಲ್ ಕಸಕ್ಕಿಂತ ಕಡೆ ಚಟೆ, ಕಾಲ ತುಂಬಾ ಕೆಟ್ಟೋಯ್ತು. ಏನು ಏನಂದ್ರಿ? ಕಾಲ ಕೆಟ್ಟೋಯ್ತ, ನ್ಯಾಯ ಕಟ್ಟಲಿಲ್ಲ, ಕಾಲ ಕೆಟ್ಟೋಗ್ಲಿಲ್ಲ, ಮನುಷ್ಯ ಕಟ್ಟಲಿಲ್ಲ. ಕಾಲ ಕೆಟ್ಟೋಯ್ತಲ್ಲ, ನ್ಯಾಯ ಕಟ್ಟಲಿಲ್ಲ, ಕಾಲ ಕೆಟ್ಟೋಗ್ಲಿಲ್ಲ, ಮನುಷ್ಯ ಕಟ್ಟಲಿಲ್ಲ. ನೀನ್ ಸರಿ ನಾನ್ ಸರಿನಾ, ಅಳಿಯ ಅಳಿಯ ಬಾ ಕಟ್ಟು ಈ ಬಾಗಿಲ. ಕಾಲ ಕೆಟ್ಟೋಗ್ಲಿಲ್ಲ, ಮನುಷ್ಯ ಕಟ್ಟಲಿಲ್ಲ, ಕಾಲ ಕೆಟ್ಟೋಯ್ತಲ್ಲ, ನ್ಯಾಯ ಕಟ್ಟಲಿಲ್ಲ. ನೀನ್ ಸರಿ ಊರ್ ಸರಿನಾ, ಮಾವ ಮಾವ ಸೋದ್ಬಿಟ್ರೆ ನೀನ್ ರಾಜಿನ. ಯಾರು ಅಳಿಯ ಕಾಲಕ್ಕೆ ತಕ್ಕ ಹಾಗೆ ನ್ಯಾಯ, ಪಾತ್ರಕ್ಕೆ ಹೊಂದು ಹಾಗೆ ವೇಷ. ದೇಶಕೋಶ ಬಿಟ್ಟರು ನ್ಯಾಯಕ್ಕಾಗಿ ಆಗ, ಒಬ್ಬ ಸತಿಗೆ ಐವರು ಸಾಧ್ಯವೇನು ಈಗ? ತಾಯಿಗೆ ಎದುರಾಡ್ತೀಯ, ಊರಿಗೆ ಬಾಯಿ ನೀಡ್ತೀಯ. ಕಟ್ಟಲಿಲ್ಲ ಅಯ್ಯ ನೀನ್ ಸರಿ ನಾ ಸರಿನ, ಅಳಿಯ ಅಳಿಯ ಬಾ ಕಟ್ಟು ಈ ಬಾಗಿಲ.
ಬೆಲೆಯ ಕೊಟ್ಟ ರಾಮ, ಸೀತೆಯ ಕಡಲಿಟ್ಟ ರಾಮ, ಸತ್ಯವ ಎದೆಯಲ್ಲಿಟ್ಟ ರಾಮ, ಸುಳ್ಳಿನ ತೀರ್ಪು ಕೊಟ್ಟ ರಾಮ, ಶೀಲವಂತೆಯಾಗಲು ಸೀತೆ ಬಿಟ್ಟ ರಾಮ, ಸತ್ಯವಾಗಿ ನಡೆಯಲು ಸತ್ಯ ಕೊಂದ ರಾಮ. ಏನಿದೆ ತಪ್ಪೇನಿದೆ ಸೀತೆಯ ತಪ್ಪೇನಿದೆ? ಕಾಲ ಕೆಟ್ಟೋಗ್ಲಿಲ್ಲ ಮನುಷ್ಯ ಕಟ್ಟಲಿಲ್ಲ, ಕಾಲ ಕೆಟ್ಟೋಯ್ತಲ್ಲ ಮಾವ ಸೋತೋದ್ನಲ್ಲ. ನೀನಿಲ್ದೆ ನಾನಿದ್ದೀನ ಮಾವ ಮಾವ, ನಿನ್ನಂದ್ರೆ ನಾನ್ ಬಿಡ್ತೀನ ಮುದ್ದೆ ನುಂಗೋ ಮಾವ, ನೀನೇ ನನ್ನ ಜೀವ. ಕೋಪ ನುಂಗೋ ಅಳಿಯ ನಿನ್ನ ಪಾಪ ಕಳಿಯ, ನೀನಿಲ್ದೆ ನಾನಿರ್ತೀನ ಅಳಿಯ ಅಳಿಯ, ನಿನ್ನಂದ್ರೆ ನಾನ್ ಬಿಡ್ತೀನ. ಅನ್ಕೊಳ್ಳೋಣ. ಎಷ್ಟು? ಎರಡು. ಇನ್ನೊಂದೆರಡು ತಗೊಳಪ್ಪ. ಅಯ್ಯೋ ಬೇಡ ಕಣ, ಕಾಸಿಲ್ಲ. ಇದೇ ಊರಾ? ಹ್ಞೂ. ಏನ್ ಹೆಸರು? ರಾಜಪ್ಪ. ಮದುವೆ ಆಗಿದ್ಯಾ? ಆಗಿದೆ. ಮಕ್ಕಳೆಷ್ಟು? ಎರಡು. ಏನ್ ಕೆಲಸ ಮಾಡ್ತಿದ್ಯಾ? ಕೂಲಿ ಕೆಲಸ. ಹೌದಾ? ಹ್ಞೂ. ಇಟ್ಕೋ ಬಳ್ಳ. ಹೇಳ್ದೆ ಕೇಳ್ದೆ ತಿನ್ಬಿಟ್ಟು ಹೋಗ್ತಾ ಇದೆಯಾ? ಯಾರೇನೇನು ಅವ್ವ, ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಜೊತೆ ಆಡಲೆಂದು ಬಂದೆ ನಾನು. ಎಂದ್ಕೋಯ್ತಾವೆ? ನಿನ್ನ ಜೊತೆ ಆಡಲೆಂದು ಬಂದೆ ನಾನು ಅವ್ವ. ಯಾಕವ್ವ ಮುನ್ಸ್ಕೊಂಡಿದ್ಯಾ? ಅವನ್ ನೆನ್ಪು ಈಗಲಾದ್ರೂ ಬಂತಲ್ಲ ನಿಂಗೆ. ಊಟ ಸೇರಲ್ಲ, ನಿದ್ದೆ ಬರೋಲ್ಲ, ಎದೆ ನೋವು ಅಂತ ಹಗಲು ರಾತ್ರಿ ಒದ್ದಾಡ್ತಾ ಇದ್ದೀನಿ. ಮಗ ಅಂತ ನೀನೋ ಬೆದಿಯ, ನಿಂಗೇನಾರು ಗೊತ್ತಾಯ್ತದ? ಯಾವಾಗ್ಲೋ ಬರ್ತೀಯ, ಯಾವಾಗ್ಲೋ ಹೋಗ್ತೀಯ, ಯಾವ ಸುಖ ಕಂಡೆ ನಾನು? ನನಗೆ ಬದುಕೋ ಆಸೆನೇ ಇಲ್ಲ ಕಣ್ಮಗ. ನಿನ್ಗೊಂದು ಮದುವೆ ಅಂತ ಆಗೋದ್ರೆ ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ಬಿಡ್ತೀನಿ. ಆಗ್ತೀನಿ ನೋಡು, ನಿನ್ಗೆಲ್ಲ ಮಾತಾಡಿದ್ರೆ ನಂಗೆ ಅಳ ಬರ್ತದೆ. ನಿನ್ ಮಗನ ಮೇಲೆ ಅಷ್ಟೊಂದು ಆಸೆ ಇದ್ದಿದ್ರೆ ನೀನೇ ಸಾಕ್ಬೇಕಾಯ್ತು, ಮಾವಂತಕ್ಕೆ ಹಾಕ್ಬಿಟ್ಟೆ. ಈಗ ಅಯ್ಯ ನಾನು ನೋಡ್ಲಿಲ್ಲ ಅಂದ್ರೆ ನೀರು ಕುಡಿಯಕ್ಕಿಲ್ಲ, ಆ ಅಯ್ಯ ನೋಡ್ಲಿಲ್ಲ ಅಂದ್ರೆ ನಂಗೆ ಊಟ ಸೇರಕ್ಕಿಲ್ಲ. ಇವೆಲ್ಲ ಆಗಿದ್ ಯಾರಿಂದ? ನಿನ್ನಿಂದ ತಾನೆ. ಈಗ ನೀನೇ ನಾನು ಬೈತಾ ಇದ್ಯಾ? ನೀನ್ ಹಿಂಗೆ ನಾನು ಬೈತಿರು, ನಿಮ್ ಇಬ್ಬರು ಕೈಗೂ ಸಿಕ್ತಂಗ್ ತಲೆ ಮೇಲೆ ಬಟ್ಟೆ ಹಾಕೊಂಡೆಲ್ಲ ಹೊರಟಾಯ್ತೀನಿ. ಬಿಡ್ತು ಅನ್ಮಗ, ಯಾವುದೋ ಜ್ಞಾನದಲ್ಲಿ ನಂಗೆ ಮಾತಾಡ್ಬಿಟ್ಟೆ. ನೀನ್ ಇಲ್ಲಿಗೆ ಬರ್ದಿದ್ರು ಪರವಾಗಿಲ್ಲ, ಅಲ್ಲೇ ಇರು. ಯಾವ ಗಳಿಗೆಲೂ ನಿಮ್ ಮಾವನ ಮನಸ್ಸು ಮಾತ್ರ ನೋಯಿಸ್ಬೇಡ. ಈಗ ನನಗೆ ಹಸಿತಾ ಐತೆ, ಹೊಟ್ಟೆಗೆ ಏನಾರ ಆಗ್ತೀಯಾ? ಬಾ ಮಗ. ಏನ್ ಸಿದಣ್ಣ, ಈ ವರ್ಷ ಪೈರಲ್ಲ ಬಲ್ ಜೋರ ತೆಗೆದ್ಬಿಟ್ಟಿದ್ಯಾ? ಏನ್ ತೆಗ್ದು ಏನ್ ಪ್ರಯೋಜನ ಬಿಡೋಣ, ಈ ವರ್ಷ ಬೆಲೆ ಎಲ್ಲ ಇಳಿಸ್ಬಿಟ್ಟವ್ರೆ. ಹೊರಾದಾರಿಲಿ ನೀನು ನೀರಿಗೆ ಬರುವಾಗ ಸೀರೆಯ ಎಳೆದದ್ದು ನೆನಪಿದಯ. ಯಾವನೇ ಅವನು ಕಾಡು ಮನಸ್ಸ ಇದ್ದಂಗ ಅವನೇ. ಯಾವ್ರಿದು? ಆಗೋಳಪ್ಪ, ಊರ ಹೆಸರು ಗೊತ್ತಿಲ್ವಾ ನಿಂಗೆ? ಗೊತ್ತಿಲ್ಲ. ಓ, ಪ್ಯಾಟಲ್ ಓದೋ ನಂಗೆ ಕಾಣ್ತಾ ಇದ್ಯಾ? ಊರ ಹೆಸರು ಗೊತ್ತಿಲ್ಲ ಇರ್ತದ? ಏನ್ ಓದಿ ಏನ್ ಪ್ರಯೋಜನ, ಊರ ಹೆಸರನ್ನ ನಾವೇ ಹೇಳ್ಬೇಕು. ಇದು ರಾಮಾಪುರ ಅಂತ. ನೀನ್ ಕುಳ್ಳೇನ? ಯಾಕೆ ಅಲ್ಲ, ಅದ ಎಂತದೋ ಏರ್ಸ್ಕೊಂಡ್ಬಿಟ್ಟಿದ್ಯಾ ಕಣ್ಣಿಗೆ? ಓ, ಇದ ಕೂಲಿಂಗ್ ಗ್ಲಾಸ್? ಆ ಕೂಲಿಂಗ್ ಗ್ಲಾಸ್ ಅಂದ್ರೆ ಕೂಲಿ ಮಾಡ್ಬೇಕಾರೆ ಹಾಕೊಂಡೋಯ್ತೋ. ಕೂಲಿಂಗ್ ಗ್ಲಾಸ್ ಗೊತ್ತಿಲ್ವ ನಿನ್ಗೆ? ಪಿಕ್ಚರ್ ನೋಡಲ್ವಾ ನೀನು? ಹೋಗಯ್ಯೋ, ನಮ್ ಕೆಲ್ಸನೇ ಪಂಚರ್ ಆಗ್ಬಿಟೈತೆ, ಪಿಕ್ಚರ್ ನೋಡ್ತಾರ?
ಪಿಕ್ಚರ್ ನೋಡ್ದ ಅಂತ ಕೇಳ್ದಲ್ಲ, ಬೈಲ್ ನಾಟಕ ನೋಡಿದ್ಯಾ? ಅವೆಲ್ಲ ಯಾವನೇ ನೋಡ್ತಾನೆ ಈ ಕಾಲದಲ್ಲಿ. ಏ ಅದ್ರಲ್ಲಿರೋ ಮಜಾ ನಿಂಗೇನ್ ಗೊತ್ತು? ಒಂದ್ ನಿಮಿಷ ಆದ್ರೂ ತೋರಿಸ್ತೀನಿ, ಇಡ್ಕೋ. ಏನ ಹುಲ್ನ ಏನೇ ಇದು? ಚೊಂಬು ಹಂಗೆ ನೋಡ್ತಾ ಇರು, ಏನ್ ಮಜಾ ಸಿಗ್ತದೆ. ನೋಡ್ದೇನಪ್ಪ ನಿಮ್ ಪಿಕ್ಚರ್ ಇಂತ ಮಜಾ ಸಿಗ್ತದ? ಏನಯ್ಯ ನೀನು, ಒಂದ್ ನಿಮಿಷದಲ್ಲಿ ಎಂತ ರಂಪ ಮಾಡ್ಬಿಟ್ಟೆ. ಇನ್ನೊಂದ್ ಮಜಾ ನೋಡ್ತೀಯಾ? ಏನದು? ಅಲ್ಲೋಡು. ಯೋ ಸರಿಯಾದವನಯ್ಯ ನೀನು, ಈಗ ಬಿಟ್ರೆ ಗಬ್ಬೆ ಬಿಸ್ಬಿಡ್ತೀಯ. ಬರ್ತೀನಿ. ಇರಯ್ಯ ನೋಡೋದು. ಮೊದಲನೇ ಸಲವೇ ಟೆಲಿಗ್ರಾಮ, ಯಾವನ್ ನೆಗೆದು ಬಿದ್ದವನು ಏನ್ ಕತಿಯೋ? ಎಲ್ಲ ಹುಡ್ಕೋತೀವಿ ಪೀಡೆ ಮುಂಡೆದ್ನ. ಓ ಸುಂದ್ರಣ್ಣ. ಏನ ಯಾವಾಗ ಬಂದೆ? ನಾನ್ ಬಂದ್ 25 ವರ್ಷ ಆಯ್ತು. ಊರಿಗೆ ಯಾವಾಗ ಬಂದಪ್ಪ? ಊರಿಗ ನಿನ್ನೆ ಬಂದೆ. ಏನಂತ ಚೀಲ? ಯಾವ್ದು ಇದ ನಿಮ್ ಅಜ್ಜಿದ ಎಲ್ಲಡಿಕೆ ಚೀಲ ಗೊತ್ತಾಗಲ್ವಾ? ಪೋಸ್ಟ್ ಟಪಾಲೋನು ಪೇಟೆಗೆ ಹೋಗೋದು. ಏನ್ ಓದಿದಿರೋ ಕಾಣೆ? ಎಲ್ಲ ಇವನ ಹಾಳಾಗೋಗ್ಲಿ ಬಿಡು. ಈ ಸಣ್ಣಪ್ಪ ಯಾರು, ಯಾರನ್ ಕೇಳೋದು? ಯಾವ ನಿಂತ್ಕೊಳ್ಳಯ್ಯ, ನೀನ್ ಇದೇ ಊರ್ನ ಅಂತಾನೆ? ಹ್ಞೂ ಕಣ್ಣಣ್ಣ. ಯಾಕೆ ಈ ಊರ ಸಣ್ಣಪ್ಪ ಅಂತ ಯಾವನ್ನ ಇದಾನಂತೆ? ಊರ್ಗೆ ದೊಡ್ಡ ಮನುಷ್ಯ ಅಂತ ಯಾರೋ ಹೇಳಿದ್ರು, ನಿಂಗ್ ಗೊತ್ತಾ? ಯಾಕಣ್ಣ, ಏನ್ ಮಾಡ್ದ ಅವನು? ಅವನೇನ್ ಮಾಡ್ತಾನ? ನನಗೆ ಟೆಲಿಗ್ರಾಮ್ ಬಂದಿದೆ, ಕೊಡ್ಬೇಕು. ಮನೆ ತೋರಿಸ್ತೀಯಾ? ಮನೆ ಏನು, ಆಸಾಮಿನೇ ತೋರಿಸ್ತೀನಪ್ಪ. ಆಸಾಮಿನೇ ತೋರಿಸ್ತೀಯಾ? ಎಲ್ಲಿದ್ದಾನೆ? ನಾನೇ ಅಪ್ಪ ಅವನು. ನೀನ ಮೊದ್ಲೇ ಹೇಳಕ್ಕಿಲ್ವಾ ತಗೋ? ತಪ್ಪಾಯ್ತಣ್ಣ, ಗೊತ್ತಿಲ್ಲ ಅಣ್ಣ, ಏನೋ ಮಾತಾಡ್ಬಿಟ್ಟು ಇಟ್ಕೊಳ್ಳೋಣ, ಅದನ್ನ ಬಿಟ್ಬಿಡ. ನಿಂತ್ಕೊಳ. ಊರಿಗೆ ಹಿರಿಯ ನಾನು, ನನ್ನ ಮುಂದೇನೆ ನಿಂತ್ಕೊಂಡು ನನ್ನೇ ಅವನು ಇವನು ಅಂತ ಏನಲ್ಲ. ತಪ್ಪಾಯ್ತಣ್ಣ, ನನ್ನ ತಪ್ಪ ಮಾಡಕ್ಕಿಲ್ಲ ಕಣ, ಬಿಟ್ಬಿಡ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ತಗೋ ಇದನ್ನ ಹಿಡಿ, ಓದು. ಮೊದ್ಲೇ ಟೆಲಿಗ್ರಾಮು, ನಿಮ್ ಹಿರಿಯರು ಯಾರಾದ್ರೂ ಸೀರಿಯಸ್ ಆಗಿದ್ರಾ? ಹೇಳಿ. ನಾನೇ ಹಿರಿಯ ಕಣ. ಇಂಗ್ಲಿಷ್ ನಾಗ ಬರೀದೆ ಹೋಗಿದ್ದಿದ್ರೆ ನಿನ್ ಕೈಗೆ ಯಾರು ಕೊಡ್ತಿದ್ರು? ನಿಮ್ ಮಗಳು ಊರಿಂದ ಬರ್ತಾವಳೆ. ಶಿವು ರುಬ್ಬು ಬರ್ತಾ ಇದ್ದಾಳೆ ಕಣ. ರುಬ್ಬು ಬರ್ತಾವಳ. ಮದ್ವೆ ಗಂಟರ ಕಾಣಿಸ್ತಿದ್ಯಲ್ಲೋ. ಏ ಸುಮ್ಕಿ ರಜಿ, ಹಂಗೆಲ್ಲ ಅನ್ಬೇಡ, ನಾಚಿಕೆ ಆಯ್ತದೆ. ಹೆಂಗೋ ಸುಮ್ಕಿರ್ಲಿ, ನೀನ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದಲ್ಲೋ. ಯಾಕೆ? ಅಜಯ್ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅಡ್ಬಾಯ್ ಆಗ್ತಾ ಇದೆ, ಬಂದು ಹೋಗಕಡೆ ಇಲ್ಲ ಕೊಚ್ಚು ಬಿಡ್ತೀನಿ. ಹುಷಾರು ಮಗ, ರುಕ್ಕು ಎತ್ತಿನ ಗಾಡಿಲಿ ಕೂತು ಬಹಳ ವರ್ಷ ಆಗಿದೆ, ಎದ್ವಾ ತದ್ವಾ ಓಡಿಸ್ಬೇಡ, ನಿಧಾನಕ್ಕೆ ಬಾ. ಮೆಲ್ಗೋ. ಅಯ್ಯೋ ಅಲ್ಲ, ಅವಳನ್ನ ನೀವು ನೋಡಿ 2 ವರ್ಷ ಆಯ್ತು, ಅವಳು ಗುರು ಸಿಗ್ತದ ಇವನ್ಗೆ?
ಏನಯ್ಯ ಇಷ್ಟೊಂದ್ ಜನ ಹುಡುಗಿ ಹಿಡಿದೋಯ್ತಾವ್ರೆ, ಇವರಲ್ಲಿ ಯಾರು ನನ್ನ ರುಕ್ಕು? ಏನೇ ರುಕ್ಕು, ನಿನ್ ಕರ್ಕೊಂಡು ಹೋಗಕ್ಕೆ ಯಾರು ಬರ್ತಾರೆ ಅಂದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಬರಬಹುದು ಕಣೆ, ಬಾ ಹೊರಗಡೆ ಹೋಗೋಣ. ರುಕ್ಕುನ ಏನಯ್ಯ ಎಷ್ಟೊಂದು ಬದಲಾಗೋಗ್ಬಿಟ್ಟವಳೆ, ಪ್ಯಾಟಲ್ ಇದ್ದಲ್ಲ ಅದಕ್ಕೆ ಇರ್ಬೇಕು. ರುಕ್ಕು ಯವೇ ಯವೇ ಯವೇ, ಏನೇ ಮಗ ಮೈ ಕೈ ತುಂಬ ನಿನ್ ಕಟ್ ಮಾಸ್ತಾ ಬೆಳೆದ್ಬಿಟ್ಟಿದ್ಯಾ? ಓಹ್, ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನ್ ಗುರ್ಸಿಗಿಲ್ವಾ? ನಾನು ನಿಮ್ ಮಾವ. ವಾಟ್ ನಾನ್ ಸೆನ್ಸ್! ಎಂತದೋ ನರ್ಸತ್ತವನ. ಏ ಅಲ್ಲ, ನಾನ್ ನಿಮ್ ಮಾವ. ಯಾಕ ನಮ್ಮ ಹುಡುಗಿ ಏನಂತಾವಳೆ? ಸ್ನಾನ ಮಾಡಿಲ್ವಾ ಅಂತ ಕೇಳ್ತಿದ್ದಾಳೆ. ಏತು, ನಾನೇನ್ ಗಬ್ಬನ ಮಗ ಅಂತ ತಿಳ್ಕೊಂಡಿದ್ಯಾ? ರುಕು, ನೀನ್ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಬೆಳಗ್ಗೆನೆ ಕೆರೆಗೆ ಹೋಗಿ ಬಿದ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟೆ ಮೈ ಕೈನ. ಶಟ್ ಅಪ್! ನೀನ್ ಟಸು ಪುಸು ಅಂದ್ರೆ ಬಿಟ್ಬಿಡ್ತೀನಾ? ಬಾತು ಗಾಡಿ. ಸಾರ ಬಾಬಾ, ಅವಳು ನನ್ನ ಮಗಳು. ನೀನ್ ಕಾಯ್ತಿರೋ ರುಕ್ಕು ಅಲ್ಲಿದ್ದಾಳೆ. ನೀನು ರಾಮಾಪುರ ಸಣ್ಣಪ್ಪನವ್ರ ಮಗಳು ರುಕ್ಕು ತಾನೆ? ಯಾಕ ಶಿವು? ಅಬ್ಬಾ, ನೀನು ಅನ್ಬಿಟ್ಟು ಅದ್ ಯಾರೋ ಅಮ್ಮನ್ ಮಾತಾಡ್ಸಕ್ ಹೋದ್ರೆ ಒಂದು ಬಿಟ್ಲು ನೋಡು, ಪೀತ ಎಲ್ಲ ಕೆಳಗಿಳಿದ್ಬಿಡ್ತು. ಏ ಯಾಕ್ತಿ ನೋಡು, ಯಾಕ ನಂತಾದ್ಯಾ? ನಡಿ ಗಾಡಿ ಹತ್ತು. ವಾಟ್ ಎ ಬ್ಯೂಟಿಫುಲ್ ಗ್ರೀನ್ಸ್! ಏನಂದೆ? ಎಷ್ಟು ಹಸಿರಾಗಿದೆ ಎಂದೆ? ನಾನೇನ್ ಬೆಳ್ಳಗಿದೆ ಅಂದ? ಮೊದ್ಲಿಗಿಂತ ತುಂಬಾ ಹುಷಾರಾಗಿ ಬಿಟ್ಟಿದ್ಯಾ ನೀನು? ಎಷ್ಟೊಂದು ಮಾತಾಡ್ತೀಯಾ? ಮತ್ತೆ ಹಳ್ಳಿ ಜನ ಅಂದ್ರೆ ಏನ್ ದಡ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ಪ್ಯಾಟೆಗೆ ಹೋಗಿ 10 ವರ್ಷ ಕಲಿಯೋದು ಒಂದೇ, ನಾವ್ ಹಳ್ಳಿ ಜನ 1 ವರ್ಷ ನೇಗಿಲು ಹಿಡ್ಕೊಂಡ್ ಕಲಿಯೋದು ಒಂದೇ, ಗೊತ್ತಾ? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಸರಿ, ಯಾವ್ದಾದ್ರೂ ಮನೆ ಹತ್ರ ಗಾಡಿ ನಿಲ್ಸು, ನಾನ್ ನೀರ್ ಕುಡಿಬೇಕು. ಮನೇನಾ? ಇನ್ನು 1.5 ಮೈಲಿ ಯಾವ ಮನೇನೂ ಸಿಗಕ್ಕಿಲ್ಲ. ಅಯ್ಯೋ, ನಂಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಔ, ನೀನ್ ನೀರ್ ಕುಡಿಬೇಕು ತಾನೆ? ಹೌದು. ಸರಿ, ನನ್ ಜೊತೆ ಹೇಳದ್ ಬಾ. ನೀರ್ ಕುಡಿಬೇಕು ಅಂದಲ್ಲ, ಹೋಗ್ ಕುಡಿ. ಏನಿರ, ಇದನ್ ಕುಡಿಬಾರ್ದು, ಗಲೀಜು. ಏನಂದೆ? ಈ ಗಲೀಜೆ ಇವತ್ತು ಇಲ್ಲಿನ ಗಬ್ಬ್ಯ ಬಿಡ್ತಾ ಇರೋದು. ಕಾವೇರಿ ನಮ್ ದೇವ್ರು, ಕಣ್ಗೊತ್ಕೊಂಡು ಹೋಗ್ ಕುಡಿ. ಶಿವು, ನಿನಗ್ ಗೊತ್ತಿಲ್ಲ, ಇದ್ರಲ್ಲಿ ಕ್ರಿಮಿ ಕೀಟಗಳು ಇರುತ್ತೆ. ಸರ್ ಹೋಯ್ತು ಬಿಡು. ನೀನ್ ಇಷ್ಟೊಂದ್ ಓದಿದ್ಯಾ, ನಾನ್ ನಿನ್ಗೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಬ್ಬ ಮನುಷ್ಯನಿಗೆ ಎಷ್ಟ್ ಜನ ತಾಯಂದಿರು? ಇದೆಂತ ಪ್ರಶ್ನೆ, ಒಬ್ಳೆ ತಾನೆ? ಅಲ್ಲ, 4 ಜನ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಒಲೆಯುವುದಬೇಕು ತಾಯಿಯಾಗಬೇಕು, ತಾಯಿ ನೆಲದ ಋಣ ತೀರಿಸಲೇಬೇಕು, ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು. ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ.
ಎಡಬಿದರು ಕೈ ಹಿಡಿಯುತ್ತಾಳೆ ತಾಯಿ ಕಾಯುತ್ತಾಳೆ ಭೂಮಿ ತಾಯಿ ನೀ ಸತ್ತರು ಕರಿತಾಳೆ ತಾಯಿ ಭಾಷೆ ನೀ ಹೋದರು ಇರುತ್ತಾಳೆ ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ ಒಳ್ಳೆ ನೊಣ ಮುಸುರ್ಕೊಂಡ ಮುಸುರ್ಕೊಂತ ಇದ್ರಲ್ಲ ಅವಳೇನ್ ಕರ್ಬುಳ್ ದೊಣ್ಣ ಬಾ ಮಗಳ ಕರ್ಕೊಂಡ ಮಾವ ಕಾಂಡೇರು ಆಡ್ದಂಗ ಆಡ್ತಾವ ಯಾಳಾದ ಹೆಂಗಸ್ರು ಯಾಕೋ ಶಿವು ಮುಟ್ಟದ ಸೌದೋಗ್ ಬಿಡ್ತಾಳ ಸೌದೋದ್ರೆ ಪರವಾಗಿಲ್ಲ ನೀವೆಲ್ಲ ಬಂದಿರೋ ನೋಡಿದೆ ಅದು ಅಂತ ಕಚ್ಕೊಂಡ್ ತಿನ್ನಂಗೈತೆ ಕಣ್ಣು ನೋಡು ಈ ಕಣ್ಣಲ್ಲಿ ನೋಡಿದ್ರೆ ಅವಳಿಗೆ ದೃಷ್ಟಿ ಹಾಕಿಲ್ವಾ ನಾಯಿ ಕಣ್ಣು ಅಲ್ಲಮ್ಮ ಕಾರ್ ಕೊಡ್ಸಿರ್ಲಿಲ್ವಾ ರೈಲ್ನಾಗ ಯಾಕೆ ಬಂದೆ ಸ್ವಲ್ಪ ಸ್ಕ್ರಾಚ್ ಆಗಿತ್ತಪ್ಪ ಪೇಂಟಿಂಗ್ ಬಿಟ್ಟಿದ್ದೀನಿ ಪೇಂಟ್ಗ ಅಲ್ಲೇ ಯಾಕೆ ಬಿಡಕ್ ಹೋಗಿದ್ದೆ ಇಲ್ಲೇ ತಗೊಂಬಂದಿದ್ರೆ ನಾನೇ ಬಳ್ದ್ಬಿಟ್ಟಿದ್ನ ಏನ್ ಮಕ ನೋಡ್ತಿದ್ಯಾ ನಮ್ ಗಾಡಿಗೆ ಎತ್ತಿನ ಕೊಂಬಿಗೆ ನಾನೇ ಬಳ್ದಿದ್ದು ಚೆನ್ನಾಗಿಲ್ವಾ ಯಾಕೆ 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 ನಗ್ತಾ ಇದೀರಾ ನನ್ಗೇನ್ ಬಳಿಯಕ್ ಬರಕ್ಕಿಲ್ವಾ ಬರತ್ತೆ ತಗಳಪ್ಪ ನೋಡು ಅವಳೀಗ ತಾನೇ ಊರಿಂದ ಬಂದಿದ್ದಾಳೆ ನೀ ಸುಮ್ನೆ ಅವಳ ತಲೆ ತಿನ್ಬೇಡ ರುಕ್ಕು ನೀನು ಕೈಕಾಲ್ ಮುಖ ತೊಳ್ಕೊಂಬಾಮ್ಮ ರುಕ್ಕು ಇದೇನೊಬ್ರೆ ಇಲ್ಲಿ ನಿಂತಿದ್ದೀರಾ ಅದೇ ನಮ್ಮೂರು ಅದ ನಿಮ್ಮೂರು ಅಲ್ಲಿಂದ 7 ಕಿಲೋಮೀಟರ್ ಸಿದ್ದಾಪುರ ನಮ್ಮೂರು ಸಿದ್ದಾಪುರನ ನಂಗೆ ಗೊತ್ತಾಗ್ಲಿಲ್ಲ ಹೈಸ್ಕೂಲ್ ಅಲ್ಲಿ ಮಿಸ್ ಆಗಿದ್ ನಾವು ಮತ್ತೆ ಇವತ್ತ ತಾನೆ ಸೇರ್ತಿರೋದು ನಾನು ಪಾಸ್ ಆಗ್ಬಿಟ್ಟೆ ನೀವು ಧುಮ್ಕಿ ಹೊಡೆದ್ರಿ ಅದಕ್ಕೆ ಏನ್ ಮಾಡೋದು ಕಂಬೈಂಡ್ ಕ್ಲಾಸ್ ಇದ್ರೆ ಓದಕ್ಕಾಗುತ್ತಾ ಯಾಕೆ ಲಂಗ ಜಾಕೆಟ್ ಎಲ್ಲ ಕಣ್ಣು ಕೂಗ್ತಿದ್ರೆ ಇನ್ ಓದೋದಲ್ಲಿಂದ ನೀವು ಓಟಕ್ ಮಾಡ್ಕೊಂಡು ಹೋಗ್ಬಿಟ್ರಿ ನೀವ್ ಯಾವ ಕಡೆ ನೀವ್ ಯಾವ ಕಡೆ ಆ ಗುಡ್ಡದ ಹತ್ರಕ್ಕೆ ಹೋಗ್ಬೇಕು ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ರುಕ್ಕು ಬನ್ನಿ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ ಕೇಳ್ಬಿಡು ನಿನಗೆ ಸೈಟ್ ಹೊಡೆಯಕ್ ಬರ್ತದಾ ಏನ್ಲ ನನ್ನ ಕೇಳೋ ಪ್ರಶ್ನೆ ಏನ್ಲ ಇದು ಯಾಕೆ ನೀವು ಹೊಡೆಯಕ್ ಬರಕಿಲ್ವಾ ನಿನಗೆ ಬರ್ತದ ಯಾರ್ಲ ಹೇಳ್ಕೊಟ್ಟಿದ್ದು ರಮೇಶ್ ನಮ್ಮ ಹೆಂಡತಿ ರಮೇಶಪ್ಪನ ಹೆಂಡತಿ ನಿನಗೆ ಸೈಟ್ ಹೊಡೆಯೋದು ಹೇಳ್ಕೊಟ್ಲ ನೀನ್ ಹೊಡೆದ್ಯಾ ಯಾರಿಗೆ ಮೊದಲು ಅವಳಿಗೆ ಹೊಡೆದೆ ಅಯ್ಯೋ ಇವಾಗ ಆಮೇಕೆ ಆಮೇ ಒಳ್ಳೆ ತವ ನಿಂತ್ಕೊಂಡು ಹೋಗೋರು ಬರೋರು ಎಲ್ರಿಗೂ ಸೇರ್ಸಿ ಹೊಡೆದೆ ಮಾವಯ್ಯ ನಿಂಗ್ ಹೊಡಿಲ ಇದು ಸೈಟ್ ಅಲ್ಲ ಕಣು ಸೆಲ್ಯೂಟೋ ನಾನಿನ್ನೇ ನಂದಿದ್ದು ನೋಡು ಗೂಬೆ ಇದೇ ಆಗೋಯ್ತು ನಿಂಗೆ ರುಕ್ಕು ಬರ್ಲಿ ರುಕ್ಕು ಬರ್ಲಿ ಅಂತಿದ್ದೆ ರುಕ್ಕು ಬಂದು ವಾರ ಆಯ್ತು ಇನ್ನೂ ಸುಮ್ನೆ ಇದ್ಯಾ ಏನ್ಲ ಮಾಡುವಂತೀಯ ಅವಳ ಮುಂದೆ ಹೋಗಿ ಪಲ್ಟಿ ಹೊಡಿ ಏನ್ ಮಾವಯ್ಯ ನೀನು ಎಲ್ಲ ನಿಂಗ್ ಬಿಡಿಸಿ ಬಿಡಿಸಿ ಹೇಳ್ಬೇಕಾ ಅರ್ಥ ಆಯ್ತು ಬಿಡು ಆಷಾಢ ಕಳಿಯಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹ್ಮ್
ಬಂದಿದ್ದೆ ಮಾಯ ಆಗ್ಬಿಟ್ಟಿಯಲ್ಲ ಮಾವಯ್ಯ. ಏನಪ್ಪ ಆಷಾಢ ಯಾವ ಮುಗಿದಿದೆ? ನೀವಿನ್ನು ತಮಾಷೆ ಮಾಡದನ್ ಬಿಟ್ಟೇ ಇಲ್ಲ. ಅದೇ ನನ್ನ ಬೆಸ್ಟ್ ಫ್ರೆಂಡ್. ಅಂದ್ರೆ ಅಣ್ಣ ಅಮೆರಿಕಾದಲ್ಲಿದ್ದಾನೆ, ತಮ್ಮ ಥೈಲ್ಯಾಂಡ್ ಅಲ್ಲಿದ್ದಾನೆ, ಅಕ್ಕ ರಷ್ಯಾದಲ್ಲಿದ್ದಾಳೆ, ವಯಸ್ಸಾಗಿರೋ ಅಪ್ಪ ಅಮ್ಮ, ಬೇಡ ಅನ್ನೋಷ್ಟು ಆಸ್ತಿ, ಏನ್ ಮಾಡೋದು? ನೀವ್ಯಾಕೆ ಇಷ್ಟು ಸಿಂಪಲ್ ಆಗಿದ್ದೀರಿ? ಮತ್ತೆ ಇರೋದನ್ನೆಲ್ಲ ಮೈಗೆ ಸುತ್ಕೊಳಕ್ ಎಷ್ಟೇ ಆಸ್ತಿ ಐಶ್ವರ್ಯ ಇದ್ರು ಸಿಂಪಲ್ ಆಗಿರ್ಬೇಕು. ಏನಾಯ್ತು? ನಾನು ಇನ್ನೂ ಇಲ್ಲೇ ಇದ್ದೀನ, ಅಲ್ಲಿ ಬರ್ಲಿಲ್ವಾ? ಏನ್ ಬೇಕು ಶಿವು? ಏನಿಲ್ಲ, ನೋಡೋಣ ಅಂತ ಬಂದೆ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ. ಹೌದಾ? ಮೊದ್ಲೇ ಕರೆಯಕ್ಕಿಲ್ವಾ? ಬಂದ್ಬಿಡ್ತಿದ್ದೆ. ನಾನೇನ್ ಮಾಡ್ದೆ? ಅದಲ್ಲ ಶಿವು, ಇದು ಹೊಸ ಚಪ್ಪಲಿ, ತುಂಬಾ ಇಷ್ಟಪಟ್ಟು ತಗೊಂಡಿದ್ದು, ಕಿತ್ತೋಯ್ತು. ಇದನ್ನ ಹೊಲ್ಕೊಡೋದಕ್ಕೆ ಈ ಊರಲ್ಲಿ ಯಾರು ಇದ್ದಾರಾ? ಅಷ್ಟೇನಾ ಶಿವು, ನಿನ್ ಕೈಯಲ್ಲಿ ಮುಟ್ಬಾರ್ದು. ಬಿಡು ನೀನು, ಒಂದ್ ನಿಮಿಷದಲ್ಲಿ ಹೆಂಗ್ ಹೊಲ್ಸ್ಕೊಂಡ್ ಬರ್ತೀನಿ ನೋಡು. ಕಂಡರು ಕಾಣದಾಂಗೆ ನಡೀತಿರಿ, ನ್ಯಾಯವೇನೇ ಇದು ಬೆಳ್ಳಿ? ಏನಪ್ಪ ತಿಕ್ಕು ಸುಬ್ಬ, ನೀನೇ ಗಾಡಿ ತಿಳ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ಓರಿ ಸಿಂತೋ ಬಿಟ್ರಿ ಕಾರಣ, ನೀನೇ ಹೋಗತ್ತಾನೆ? ತಾವರಿ ಹೂವಿನ ಹಂಗೆ ನೆಗು ನೆಗುತ್ತ ನಿಂತು ಮಾತಾಡಿಲಿ. ಮುನಿಯಮ್ಮ ಉಂಡ ಆಯ್ತು ಕಣ್ಣ, ಬೆಚ್ಚಿ ಮನಿಕೋ. ಏನ್ ನೋಡ್ತಾ ಇದ್ಯಾ? ನೀನೇನ್ ಮಾಡ್ತಿದ್ಯಾ? ನೋಡ್ತಾ ಇದೆಯಲ್ಲ, ಗೊತ್ತಾಗಲ್ವಾ? ಗೊತ್ತಾಗ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಹೋಗ ಯಾ ಕಡೆ? ನಿನ್ಗೇನಪ್ಪ ಕಷ್ಟ? ನಿನ್ ಪಾಡು ನೀನ್ ಮಾಡ್ತಾ ಇರು, ನನ್ ಪಾಡು ನಾನು ನೋಡ್ತಾ ಇರ್ತೀನಿ. ಹೋಗ್ತೀಯ ಇಲ್ವೋ? ಏನಯ್ಯ ಒಳ್ಳೇದು ಕೆಟ್ಟದ್ದು ನೋಡೋಣ ಅಂದ್ರೆ ಬಿಡದೇ ಇಲ್ಲ ಅಂತೀನಿ ಅಯ್ಯ. ರಾಜಪ್ಪ, 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 ಇದೇನ್ ಬುದ್ಧಿ ಇಷ್ಟೊತ್ತಿನಾಗೆ? ಏನಯ್ಯ ಮದುವೆ ಆಗ 6 ವರ್ಷ ಆದ್ರೂ ಇಷ್ಟೊತ್ತಿಗೆ ಪಗಲ ಹಾಕೊಂಡ್ಬಿಡ್ತೀಯ? ಉಂಡ ಆಯ್ತು ಬುದ್ಧಿ. ತಗೋ ಬೇಡ ಬುದ್ಧಿ, ಆಯ್ತು ಬುದ್ಧಿ, ಪರವಾಗಿಲ್ಲ ತಗೊಳ್ಳ. ಬೇಡ ಬುದ್ಧಿ, ತಗೊಳ್ಳಯ್ಯ. ಆಯ್ತು ಅಂದ್ರೆ ಕೇಳಕ್ಕಿಲ್ವಲ್ಲ ನೀವು. ರುಕ್ಕುದು ಹೊಸಕೇರ ಕಿತ್ತೋಗ್ಬಿಟ್ಟೈತೆ, ಹೊಲ್ಕೊಡು. ಇದನ್ನ ಈಗ್ಲೇ ತರ್ಬೇಕಾಯ್ತಾ? ಬೆಳಗ್ಗೆ ಹೊಲ್ಕೊಟ್ರೆ ಆಯ್ತಿರ್ಲಿಲ್ವಾ? ಬೆಳಗ್ಗೆ ಎಲ್ಲೋ ಬೇಗ ಹೋಗ್ಬೇಕಂತಪ್ಪ, ಈಗ್ಲೇ ಹೊಲ್ಕೊಡು. ಸರಿ ಬನ್ನಿ ಕುಂತ್ಕೊಳ್ಳಿ. ನೋಡ್ಕೊಂಡು ಹುಷಾರ ಹೋಲಿ, ಇದು ನಮ್ ರುಕ್ಕು ಕೆರ. ಆಮೇಲೆ ಮಳೆ ತಗೊಂಡು ಕೂಟ ಕೂಟ ಅಂತ ಕುಟ್ಬಿಟ್ಟು ಗಬ್ಬೆ ಬಿಡಿಸ್ಬಿಟ್ಯಾ, ರುಕ್ಕು ಬೇಜಾರ್ ಮಾಡ್ಕೊಂತಾಳೆ. ಈ ಸುತ್ತಮುತ್ತಲು ಊರ್ನಾಗೆ ನನ್ಗಿಂತಲೂ ಚೆನ್ನಾಗೇ ಯಾರು ಹೊಲ್ಕೊಡ್ತಾರೆ ಚಪ್ಲಿನ? ಅಷ್ಟೆಲ್ಲ ಯಾಕೆ, ನಮ್ಮೂರ್ ಮಂತ್ರಿ ಬಸಪ್ಪ ಅವರಲ್ಲ, ಅವ್ರದ್ ಕಿತ್ತೋದ್ರು ನಾನೇ ಹೊಲ್ಕೊಡೋದು. ಓಹೋ, ಹಂಗಾದ್ರೆ ಊರಲ್ಲಿ ಯಾರ್ದೇ ಕಿತ್ತೋದ್ರು ನೀನೇ ಒಲಿಯೋದು. ದೇವ್ರು ಒಳ್ಳೇದ್ ಮಾಡ್ಲಿ. ಪುಟ್ಟಿಯಲ್ಲಿ ಪುಟ್ಟಿ ಅಲ್ಲಿ ಮಲ್ಕೊಂಡವಳೆ. ಆ
ಯಾಕೆ? ಯಾಕೆ ಅಂದ್ರೆ ಅವಳು ನನ್ನೆಂದ್ರು. ಏ ನನಗೂ ಗೊತ್ತು, ನೀನು ಅಲ್ಲಿಯವರೆಗೂ ಏನ್ ಮಾಡೋದಂತ ಸುಮ್ಗೆ ಆ ಕಡೆ ನೋಡಿದೆ ಅಷ್ಟೇ. ತಕ್ಕಳಿ. ಇಲ್ಲಿದ್ಯಾ? ನೀ ಯಾಕೆ ನನ್ನ ಚಪ್ಪಲಿನ ಕೈಲಿ ಹಿಡ್ಕೊಂಡು ಹೋದೆ? ನಿನ್ ಓನು ನಿನ್ ಪಾದ ತಗ್ ನನ್ನ ತಲೆ ಮೇಲೆ ಇಕ್ಕೊಂಡ್ಬಿಡ್ತೀನಿ. ಅಯ್ಯೋ ತಪ್ಪು, ಹಾಗೆಲ್ಲ ಮಾತಾಡಬಾರ್ದು. ಇನ್ನೊಬ್ರು ಚಪ್ಪಲಿನ ಕೈಯಲ್ಲಿ ಮುಟ್ಟಬಾರ್ದು. ಹೋಗ್ ಮಲ್ಕೋ. ಯಾಕ್ ಶಿವು ಮಲ್ಕೋ? ಮತ್ತೆ ಮತ್ತೆ ನಮ್ಮವ್ವ ನಿನ್ ನೋಡ್ಬೇಕು ಅಂದ್ಲು. ಅವ್ವ ನಿಮ್ ತಾಯಿನಾ? ಓ ಅವ್ರನ್ನ ಇಲ್ಲಿ ಕರ್ಕೊಂಬಾ. ಅವಳು ಇಲ್ಲಿ ಬರಲ್ಲ ಅಂತಾಳೆ. ಯಾಕೆ? ಅವಳು ಬರಲ್ಲಮ್ಮ, ಅವಳಿಗೆ ನನ್ನ ಮೇಲೆ ಕೋಪ. ಅದಕ್ಕೆ ನೀನೇ ಒಂದ್ಸಲ ಹೋಗಿ ಮುಖ ತೋರಿಸ್ಬಿಟ್ಟು ಬಾ. ಮಾವಯ್ಯ ಏನಪ್ಪ ಆಷಾಢ ಯಾವ ಮುಗಿತದೆ? ಅಣ್ಣ ಅಣ್ಣ ತೊಂದ್ರೆ. ನೀನಾ ಕರಡಿ ಅನ್ಕೊಂಡ್ಬಿಟ್ಟೆ ಏನಾ? ಟಪಾಲ ಯಾರಾದರೂ ಬಂದದೇ ಅಣ್ಣ? ಟಪಾಲ ನನ್ನ ಮಗನೇ, ನನಗೇನು ಬೇರೆ ಕೆಲಸ ಇಲ್ವಾ? ಮೂರತ್ತು ನಿಮ್ ಚಾಕರಿ ಮಾಡ್ಕೊಂಡೇ ಇಲ್ಲ ನಾನು. ಅಣ್ಣ ಅಣ್ಣ ಅದೇನೋ ಲಾಡೆ ಔಷಧಿ ಮಾಡ್ತೀಯ ಅಂತಲ್ಲ ಅಣ್ಣ. ಲಾಡೆ ಔಷಧಿ ಅದೇ ನಾಟ್ಯ ಔಷಧಿ ಕನ್ನಡ. ಆಯುರ್ವೇದಿಕ್ ಪಂಡಿತ ನಮ್ ತಾತ, ನಮ್ಗೂ ಒಂದ್ ಅಷ್ಟೋ ಇಷ್ಟೋ ಬರ್ತದೆ. ಏನ್ ಮಾಡ್ಬೇಕು ಇವಾಗ? ನಂಗೇನಾದ್ರೂ ಔಷಧಿ ಕೊಡೋಣ. ಏನ್ ನೋಯ್ತದೆ? ಹಗಲೆಲ್ಲ ಮೊಣಕಾಲ್ ನೋಯ್ತದೆ, ರಾತ್ರಿ ಎಲ್ಲ ಸೊಂಟೆ ನೋಯ್ತದೆ, ಉಂಡ್ರೆ ಹೊಟ್ಟೆ ನೋಯ್ತದೆ, ಮಲಗ್ರ ತಲೆ ನೋಯ್ತದೆ. ಏನಾರ ಔಷಧಿ ಕೊಡೋಣ. ಟಿಕ್ ಟ್ವೆಂಟಿ ತಗೊಂಡ್ಬಿಡು. ಟಿಕ್ ಟ್ವೆಂಟಿ ನಾ ಸಾಯಕ್ಕಿಲ್ವಾ? ಮತ್ತೆ ಇಷ್ಟೆಲ್ಲ ರೋಗ ಇಟ್ಕೊಂಡು ಯಾಕೆ ಬದುಕಿದ್ಯಾ? ಹುಡುಗ ನೆಗದು ಬಿಡು. ನೀನ್ ಬದುಕಿದ್ ಯಾವ ದೇಶ ಆಳ್ಬೇಕು ನನ್ನ ಮಗನೇ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆನ. ಶಿವಣ್ಣ ಏನು ಸೇವಿಂಗ್ ಮಾಡಿಸ್ಕೊಂಡ್ ಬಂದಿದ್ಯಾ? ನಾನ್ ದಾರಿಲ್ ಸಿಕ್ತಾಗೆಲ್ಲ ನೀನ್ ಹಿಂಗ್ ಅಂತಾನೆ ಇದ್ರೆ ನಿನ್ ಬಾಯಿನ ಗೋಣಿ ಚೀಲ ಹೊಲ್ದಂಗ್ ಒಂದ್ ಹಾಕ್ಬಿಡ್ತೀನಿ. ನೀನ್ ಹಿಂಗ್ ಅಂದು ಅಂದೂನೆ ದಾರಿ ನನ್ ಒಬ್ರು ಹುಡುಗರು ಅಡ್ರೆಸ್ ಕೇಳ್ದಂಗ್ ಹೋಗ್ಬಿಟ್ಟವನೆ. ಹೋಗಣೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಾ? ಏನಂದೆ? ಚೆನ್ನಾಗಿದ್ಯಾ ಅಂದೆ. ಏನಂದೆ? ಚೆನ್ನಾಗಿದ್ಯಾ ಅಂದೆ. ನನ್ನ ಮಗ ಯಾಕೋ ಅವನ್ನ ಹೊಡಿತಾ ಇದ್ಯಾ? ಅಲ್ಲ ಅಣ್ಣ, ನನ್ನ ಪಾಡು ನಾನು ನಡ್ಕೊಂಡು ಹೋಯ್ತಾದ್ರೆ ನಾನು ನೋಡಿ ಚೆನ್ನಾಗಿದ್ಯಾ ಅಂತಾನಲ್ಲ, ನಾನು ನಿನ್ ಕೆಟ್ಟೋಗ್ಬಿಟ್ಟಿದ್ದೀನ. ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಏನ್ ತಪ್ಪು? ಏನಂದೆ? ಚೆನ್ನಾಗಿದ್ಯಾ ಅಂದ್ರೆ ಏನ್ ತಪ್ಪು ಅಂದೆ? ನನ್ ಮಗನೇ ಬಿಟ್ರೆ ಮಗ ಆಂಜನೇಯ ಆಗ್ಬಿಡ್ಬೇಕು. ಮಾಮ ಮಾಮ ಏನ್ ಮಾಮ ನೀನ್ ಜಗಳ ಮಾಡ್ತಿದ್ಯಾ? ಬಾ ಮಾಮ ಬಾ. ನಾನ್ ನಿನ್ನ ಹತ್ರ ಏನೋ ಕೇಳ್ಬೇಕಂತಿದ್ದೆ, ನೀನ್ ಜಗಳ ಮಾಡ್ತಿದ್ಯಾ? ಏನ್ ಕೇಳ್ಬೇಕು ಅಂತ ಇದ್ಯಾ? ನೀನ್ ಇವತ್ತು ಇಷ್ಟೊಂದು ಮುದ್ದಾಗಿದ್ಯಲ್ಲ, ಯಾಕೆ ಅಂತ ಅದೇನ್ ಮಾಡ್ದೆ ನೀನು? ಹೇಳಕ್ಕಿಲ್ಲ ಮಾಮ. ಮಾಮ ಓಡ್ಬೇಡ ಮಾಮ, ನಿಂತ್ಕೋ ಮಾಮ. ಮಾಮ ನಿಂತ್ಕೋ, ಮಾಮ ನಿಂತ್ಕೋ. ಯಾಕೆ ಅಳ್ತಾ ಇದ್ಯಾ? ನನಗ್ ಓಡಕ್ಕಾಗಲ್ಲ, ಕಾಲ್ ನೋಯ್ತದೆ. ಕಾಲ್ ನೋಯ್ತಾ ಇದ್ಯಾ? ಅಯ್ಯೋ ಅವೆಲ್ಲ ಬೇಡ, ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ಕೂತ್ಕೋ ಕೇಳು. ನಿಂಗ್ ಯಾಕೆ ನಾಚಿಕೆ ಆಯ್ತದೆ? ಅದು ನಾನ್ ಮದ್ವೆ ಆಗೋ ಹುಡುಗಿನ ನಮ್ಮ ಅವ್ವನ್ ತವ ಕರ್ಕೊಂಡು ಹೋಯ್ತಾ ಇದ್ದೀನಿ. ಹಾ ಹೋಯ್ತು, ಎಲ್ಲ ಹಾಳಾಗೋಯ್ತು. ಯಾಕೆ? ನಿನ್ನ ನಾನ್ ಮದ್ವೆ ಆಗೋಣ ಅಂತಿದ್ದೆ. ನನ್ ಚಿನ್ನ, ನೀನು ಪಟ್ಟಕ್ ಬರೋಷ್ಟೊತ್ತಿಗೆ ನಾನು ಚಟ್ಟಕ್ ಹೋಗ್ಬಿಟ್ಟಿರ್ತೀನಿ. ಸರಿ ಹೋಗ್ಲಿ ಮಾಡ್ಕೋ, ಹುಡುಗಿ ನನ್ಗಿಂತಲೂ ಚೆನ್ನಾಗವಳ. ಚೆನ್ನಾಗ ಅವಳ ಅಂತ ಕೇಳ್ತಾ ಇದ್ಯಾ? ದೇವತೆ ದೇವತೆ ಇದ್ದಂಗ ಅವಳೆ. ಅದೇನಂದ, ಅದೇನು ಚಂದ. ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ, ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ. ದೃಷ್ಟಿ ಚುಕ್ಕಿ ನಾನು ಅವಳಿಗೆ, ಮಿನುಗು ಚುಕ್ಕಿ ಅವಳು ಬಾಳಿಗೆ.
ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ ದೃಷ್ಟಿ ಚುಕ್ಕಿ ನಾನು ಅವಳಿಗೆ ನಿನಗೂ ಚುಕ್ಕಿ ಅವಳು ಬಾಳಿಗೆ ರೇಷ್ಮೆ ಸೀರೆ ಉಡಿಸಿ ಬೇಗ ನನ್ನ ಜೊತೆ ಕಳ್ಸಿಕೊಡು. ಅವಳು ಇಲ್ವಾ ಶಿವು, ಎಲ್ಲ ಹೊರಗೋಗಿದ್ದಾಳೆ. ಹೊರಗೋಗಿದ್ದಾಳ? ಕಾರ್ ಬಂತು, ಅದನ್ನ ತಗೊಂಡು ಎಲ್ಲ ಹೋದ್ಲಪ್ಪ. ಯಾವಾಗ ಬರ್ತೀನಿ ಅಂದ್ಲು? ಏನೂ ಹೇಳಿಲ್ಲ. ಯಾಕೋ ಶಿವು? ಮತ್ತೆ ಅವಳು ನನ್ನ ಜೊತೆ ಅವನ್ ನೋಡಕ್ ಬರ್ತೀನಿ ಅಂದಿದ್ಲು. ಬರ್ತಾಳ್ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? Hey!
ಇಳಿಯೇ. ವರ್ಷ ಇದನ್ನ ಕೈಯಿಂದಲ್ಲ ಲಿಪ್ಸ್ ಇಂದ. ತಿಳಿದೆ ಆಗೋಯ್ತು, ಸಾರಿ ಪ್ಲೀಸ್. ಎಷ್ಟೇ ಕೊಬ್ಬು ನಿನ್ಗೆ, ಕೆಸರು ಸಿಡಿಸ್ಬಿಟ್ಟು ಹೋಗ್ತೀಯಾ? ಬೇಡ ಪ್ಲೀಸ್. ಹೊರಸ್ಬೇಕಾ? ನಾನು ಹೊರಸ್ಲಾ? ಬೇಡ, ನಾನೇ ಹೊರಸ್ಕೊಂಡ್ಬಿಟ್ಟೆ. ಹೊರಸ್ಕೊಂಡ್ಯಾ? ಕಚ್ಚಡ ನನ್ನ ಮಕ್ಕಳ. ಬೆಪ್ಪ ಅಂದಂಗ ಆಯ್ತು. ನಕ್ಕಿದ್ ಸಾಕು, ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಸುಮ್ನೆ ಒಂದ್ ರೌಂಡ್ ಹೋಗಿದ್ದೆಪ್ಪ. ಏನ್ ರೌಂಡ್ ಹೋದ್ಯೋ ಏನ್ ಸುಡ್ಗಾಡು, ನೀನ್ ಬರ್ತೀಯಾ ಬರ್ತೀಯಾ ಅಂತ ಅವನ್ ಕಾದು ಕಾದು ಹೋಗಿ ಮಲಕೊಂಡಿದ್ದಾನೆ. ಯಾರು? ಶಿವು ಕಣೆ. ಯಾಕೆ? ಆ ಮರ್ತ್ ಬಿಟ್ಟಿಯಾ? ಇವತ್ ನಿಮ್ ಅತ್ತೆ ನೋಡಕ್ ಹೋಯ್ತೀನಿ ಅಂದ್ಯಲ್ಲೆ. ಸಾರು ಹೋಯ್ತು, ಎಣ್ಣೈಕ್ಕಳಿಗೆ ಇಷ್ಟೊಂದು ಮರವಿರಕೂಡ್ದು. ಯಾಕ್ರಕ್ಕೂ ಸುಳ್ಳು ಹೇಳ್ದೆ? ನೀನು ತಲೆ ತುಂಬಾ ಹೂವ ಮುಡ್ಕೊಳ್ಳಿ ಅಂತ ನಿನಗೋಸ್ಕರ ಎಷ್ಟೊಂದು ಹೂವ ತಂದಿದ್ದೆ, ನೋಡು ಎಲ್ಲ ಬಾಡೋಯ್ತು. ಎಷ್ಟಾಸೆಯಿಂದ ತಗೊಂಬಂದೆ ಗೊತ್ತಾ? ನೋಡು ಶೇವಿಂಗ್ ಎಲ್ಲ ಮಾಡಿಸ್ಕೊಂಬಂದೆ. ಸಾರಿ ಶಿವು, ನಾನು ನಿಜವಾಗ್ಲೂ ಮರ್ತು ಹೋಗ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ನಾಳೆ ಖಂಡಿತ ಬರ್ತೀನಿ. ಮತ್ತೆ ಅಮರ್ತೀಯ? ಇಲ್ಲ, ನನ್ನ ನಾಳೆಗೂ ಬರ್ತೀನಿ. ನನ್ನ ನಾಳೆಗೂ? ನಿನ್ ನಾಳೆಗೂ. ನಿಮ್ಮ ಮೌ ನಾಳೆಗೂ? ನಮ್ಮ ಅಮ್ಮ ನಾಳೆಗೂ. ಮಾವಯ್ಯ ಏನಪ್ಪ ಆಷಾಢ ಯಾವ ಮುಗಿತದೆ? ರುಕು, ನಮ್ಮವ್ವ ನಿನ್ನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ಲು, ನೀನ್ ಊರು ಬತ್ತಿಯ ಅಂತ ಗೊತ್ತಾಯ್ತಸ್ತ ಬೋ ಖುಷಿ ಆಗೋಗ್ಬಿಟ್ಲು. ಏನ್ ಶಿವಣ್ಣ? ಏನು ಎಲ್ಲೋ ಒಂಟಂಗೈತೆ? ನಮ್ಮ ಅವಂತ ಕರ್ಕೊಂಡು ಹೋಯ್ತಾ ಇದ್ದೀನಿ. ಉಂಡ ಆಯ್ತಾ? ಇನ್ನ ಇಲ್ಲ. ಬಾ ಉಣ್ಣುವಂತೆ. ಏನಂದೆ? ಉಣ್ಣು ಬಾ ಅಂದೆ. ಬಾ ಇಲ್ಲಿ, ಬಾರ ಇಲ್ಲಿ. ಸೂರ್ಯ ಹತ್ಕಡೆ ಹುಟ್ಟದು. ಹತ್ಕಡಿಗೆ ತಿರುಕು ಆಕಡೆ. ಅಲ್ಲ ಅವ್ ನನ್ನ ಉಣ್ಣು ಬಾ ಅಂತ ಕರಿತಾನಲ್ಲ, ಎಷ್ಟ ಅಹಂಕಾರ ಇರ್ಬೇಕು ಅವ್ನಿಗೆ. ನಮ್ಗೇನು ಉಣ್ಣ ಗತಿ ಇಲ್ವಾ? ಇದ್ಯಾವ ದೊಡ್ಡ ತಪ್ಪು? ಸಾಧಾರಣವಾಗಿ ಊಟ ಮಾಡ್ ಬಂದ್ ಕರೀತಾರೆ. ಅದೇ ಯಾಕೆ ಕರಿಬೇಕು ಅಂತೀನಿ. ಉಣ್ಣಕ್ ಬಾ ಅಂತ ಕರೆಯೋದು ತಿರುಪಿ ಅವ್ರನ್ನ, ನಾವೇನ್ ತಿರುಪಿ ಅವ್ರಾ? ಸರಿ ಬಾ. ಬೇಜಾರಾಯ್ತಾ? ಬಾ ಹೋಗಣ. ಇರು ಇರು, ಬಲಗಾಲಿಟ್ಟು ಬಾ.
ಬಾ. ಯಾರು? ಯಾಕೋ ಅಲ್ಲಿ ನಿಲ್ಸ್ಕೊಂಡಿದ್ಯಾ? ಒಳಗ್ ಕರ್ಕೊಂಡು ಬಾರೋ. ಕುತ್ಕೋ. ಅವು ಏನಾಗ ನೋಡ್ತಾ ಇದ್ಯಾ? ತಿನ್ನಕ್ಕೆ ತಗೊಂಬೋಗು. ಅವ್ವ ಅನ್ನ ಚೆನ್ನಾಗಿ ಕ್ಯೂಸ್ತಾಳಲ್ವಾ, ಅವಳ ಅನ್ನ ಚೆನ್ನಾಗಿ ಕ್ಯೂಚಿ ರಸಾಯನ ಮಾಡ್ದಂಗ್ ಮಾಡಿ ಅದನ್ನ ತಿನ್ನ ಕೊಟ್ರೆ ದೇವ್ರ ಪ್ರಸಾದ ಇದ್ದಂಗ ಇರ್ತದೆ. ಬಾ ಅದ್ಭುತ. ನಿಂಗ್ ಗೊತ್ತಾ? ನಿಂಗ್ ಗೊತ್ತಿಲ್ಲ, ನಂಗ್ ಗೊತ್ತು. ಅದೇನು ಉದ್ದ ಬೆಳೆದು ಬಿಟ್ಟಿದ್ಯಾ ಮಗ ನೀನು? ನಿನ್ನ ನೀನು ಬತ್ತೀಯಾ ಅಂತ ಕಾದೆ ಕಾಣವಾ? ಒಬ್ಬಟ್ ಮಾಡಿ ಹುಳಿ ಕಾಳು ಉಪ್ಪೆಸರು ಸಾರು ಮಾಡಿದ್ದೆ, ನೀನು ಬರ್ಲಿಲ್ಲ, ಅವನು ಬರ್ಲಿಲ್ಲ. ತಗೋ. ಏನ್ ಮಗ ನೋಡ್ತಿ? ಈಸ್ಕೋ, ತಿನ್ನು. ನೀವಿಬ್ರು ಆಲದ್ ಮರತಾವ ಆಟ ಆಡ್ಕೊಂಡು ಬರುವಾಗ ಚಿಕ್ ಚಿಕ್ ತುತ್ತು ಕೊಡ್ತಿದ್ದೆ, ಅದೆಲ್ಲ ಬೋ ವರ್ಷನೇ ಆಗೋಯ್ತು. ತಗೋ ಮಗ. ತಿನ್ನು ಮಗ. ಹಳ್ಳಿಲಿ ಕಾಮನ್ ರುಕ್ಕು. ಏನ್ ಕಾಮನ್? ಆ ಕೊಳಕ್ ಕೈನ ಅನ್ನಕ್ ಹಾಕಿ ಹಾಗೆ ಲೋಚ ಲೋಚ ಅಂತ ಕಿವಿಸ್ತಾಳೆ, ಅದನ್ನ ನೋಡಕ್ಕೆ ಅಸಹ್ಯ ಆಗುತ್ತೆ. ಅದ್ರಲ್ಲೂ ಅದನ್ನ ಉಂಡೆ ಮಾಡಿ ಕೈಲಿಡ್ತಾಳಲ್ಲ, ತಿನ್ನಕ್ಕಾಗತ್ತಾ? ಅಬ್ಬಾ, ಗಲೀಜು ಗಲೀಜು. ಅವರು ಮೈ ಕೈ ಗಲೀಜ್ ಮಾಡ್ಕೊಂಡು ದುಡಿಯೋದ್ರಿಂದಾನೆ ನಾವೆಲ್ಲ ಇಷ್ಟೊಂದು ನೀಟಾಗಿರೋದು. ಅವ್ರನ್ನ ಕೇವಲವಾಗಿ ಮಾತಾಡ್ಬೇಡ ರುಕ್ಕು. ಅವ್ರನ್ನ ಅಷ್ಟೊಂದು ಗಲೀಜು ಅಂತೀಯಲ್ಲ, ನೀನು ನಾನು ಇಷ್ಟೊಂದು ನೀಟಾಗಿದ್ದೀವಿ ತಾನೇ? ಫಾರಿನವರು ನಮ್ಮನ್ನೇ ಗಲೀಜ್ ಅಂತಾರೆ ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಹಳ್ಳಿಲಿ ಇರೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡಿಕೊಂಡು ಸಿಟಿಗೆ ಹೊರಟು ಹೋಗೋಣ. ಹೋಗೋಣ? ಅದಕ್ಕೆ ಯಾಕೆ ಇಷ್ಟೊಂದು ಅವಸರ ಮಾಡ್ತೀಯಾ? ನಾನು ಇವತ್ತೇ ನಮ್ಮ ತಂದೆಗೆ ಒಂದು ಕಾಲ್ ಬುಕ್ ಮಾಡಿ ಕರೆಸ್ತೀನಿ, ನಿಮ್ಮ ತಂದೆ ಹತ್ರ ಮಾತಾಡಿಸ್ತೀನಿ. ಮೈಸೂರು ಜಗನ್ಮೋಹನ ಪ್ಯಾಲೇಸ್ನಲ್ಲೇ ನಮ್ಮಿಬ್ರು ಮದುವೆ. ಅದೆಲ್ಲ ಆಗಕ್ಕಿಲ್ಲ. ಏನು ಹುಡುಗಾಟನ? ಇಷ್ಟಕ್ಕೆಲ್ಲ ಮುಖ ಕೆಡಿಸ್ಕೊಂಡ್ರೆ ಹೆಂಗೆ ಮಗ? ಅವಳು ಪೇಟೆಯಿಂದ ಬಂದಿರೋಳು, ನಾವೇ ಉಸಿ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಸರಿ, ಒಂದು ಕೆಲಸ ಮಾಡು, ನನ್ನ ಸ್ವಲ್ಪ ದಿನ ಪೇಟೆ ಕಳಿಸ್ಬಿಡು. ಪೇಟೆಗೆ ಹೋಗಿ ನೀನೆಲ್ಲ ಕಲ್ತ್ಕೊಂಬರೋಷ್ಟೊತ್ತಿಗೆ ಅವಳಿಗೆ ವಯಸ್ಸಾಗೋಗಿರುತ್ತೆ ಅಷ್ಟೇ. ಆದ್ರಾಯ್ತು. ಆದ್ರಾಯ್ತು, ವಯಸ್ಸಾದ್ಮೇಲೆ ಮಾಡ್ಕೊಂಡು ಏನ್ಲ ಮಾಡ್ತೀಯಾ? ಏನೋ ಒಂದು ಮಾಡ್ಕೊಂತೀನಿ. ಆ ಶಿವ ಇಟ್ಟಂಗೆ ಆಯ್ತದೆ. ಏಯ್, ಹುಚ್ಚು ಚೆಂಗೆಲ್ಲ ಆಡ್ಬೇಡ, ಸಂಜೆ ಅವಳು ಬರ್ಲಿ, ನಾನು ಮಾತಾಡ್ತೀನಿ. ಹಂಗಾದ್ರೆ ಮಾವಯ್ಯ, ಏನಪ್ಪ ಈ ಆಸಾಡ ಯಾವಾಗ ಮುಗಿತದೆ? ಪದೇ ಪದೇ ಬಂದು ನಿನ್ನ ಮನಸ್ಸನ್ನು ನೋಯಿಸ್ತಾ ಇದ್ದೀನಿ ಅಲ್ವಾ? ಬರಬಾರ್ದು ಅನ್ಕೋತೀನಿ. ಏನ್ ಮಾಡೋಕ್ಕಾಯ್ತದೆ? ಒಂದೊಂದು ಕಿತಾಬ್ ಬರಬೇಕಾಯ್ತದೆ. ನಾನೀಗ ಬಂದದ್ದು ಶಿವು ಮದುವೆ ಇಸಿಯ ಮಾತಾಡೋಕ್ಕೆ. ಶಿವುಗೆ ರುಕ್ಕುನೇ ತಂದ್ಕೋಬೇಕು ಅಂತ ನಾವೆಲ್ಲ ಮೊದಲಿಂದಲೂ ಅನ್ಕೊಂಡಿದ್ವಿ. ಆದರೂ ಈ ಶಾಸ್ತ್ರ ಸಂಪ್ರದಾಯ ಬಿಟ್ಟು ಹೋಗ್ಬಾರ್ದಲ್ಲ, ಅದಕ್ಕೆ ಹೆಣ್ ಕೇಳೋಕೆ ನೀನು ಅನ್ಕಿತ ಮನೆಗೆ ಬಂದು ಹೋಗುವ? ನಂಗೆ ಗೊತ್ತು ನೀ ಬರೋಕ್ಕಿಲ್ಲ ಅಂತ. 8 ವರ್ಷ
ನೀನ್ ಆಟ ಸಾಧಿಸ್ದೆ ನಾ ಬಲವಂತ ಮಾಡಲಿಲ್ಲ. ಆದ್ರೆ ಈಗ ನಿನ್ ಮಗನಗೊಂದು ಶುಭ ಕಾರ್ಯ ಆಗ್ಬೇಕು. ಇಂತ ಒತ್ನಾಗೋ ನಿನ್ನ ಆಟನೇ ನಿನಗೆ ದೊಡ್ಡದು ಅನ್ನೋದಾದ್ರೆ ನಾನು ಒತ್ತಾಯ ಮಾಡಕ್ಕಿಲ್ಲ. ನೋಡಮ್ಮ, ನಮ್ಮ ಹಿರಿಯಕರು ಮಾಡೋ ತಪ್ಪಿಂದ ನಾವು ದುಃಖ ಅನುಭವಿಸ್ತಾ ಇದ್ದೀವಿ. ಈಗ ನಾವು ಮಾಡೋ ತಪ್ಪಿಂದ ನಮ್ಮ ಮಕ್ಕಳು ದುಃಖ ಅನುಭವಿಸೋದು ಬೇಡ. ಬಸಕ್ಕ, ಬಸಕ್ಕ, ಅದಿಟ್ಬಿಟ್ಟು ಬಾ ಅಕ್ಕ. ಎಲ್ಲಿಗವ್ವ? ಬಾ ಹೇಳ್ತೀನಿ. ಏನವ್ವ, ಏನವ ಅದು? ಬಾ ಹೇಳ್ತೀನಿ. ಏನವ್ವ? ಸರಿಗಿಡಿ. ಯಾಕವ್ವ? ಸರಿಗಿಡಿ ಹೇಳ್ತೀನಿ. ಏನಕ್ಕವ್ವ? ಕಳೆ ಸಂತಗೋಗಿ ಹೂವು ಹಣ್ಣು ಎಲೆ ಅಡಿಗೆ ಹೆಣ್ಣುಗೊಂದು ಒಳ್ಳೆ ಸೀರೆ ಎಲ್ಲ ತಗೊಂಡ್ ಬರ್ತೀಯ. ಮುತ್ತೈದೆ ನೀನು, ನೀನೇ ಮುಂದೆ ನಿಂತು ಎಲ್ಲ ಕೆಲ್ಸಾನು ಮಾಡ್ಬೇಕು. ಅದೇ ನಂಗ್ ನೋಡ್ತಿದ್ದೆ, ನಮ್ ಶಿವುಗೆ ಹೆಣ್ ಕೇಳಕ್ ಹೋಗ್ಬೇಕು. ಶಿವುಗ್ ಮದ್ವೆನಾ? ಯಾಕೋ ಎದೆ ತುಂಬಾ ನೋಯ್ತಾ ಇದೆ. ಯಾವ ಹೊತ್ನಲ್ಲಿ ಏನಾಯ್ತದೋ ಗೊತ್ತಿಲ್ಲ. ನೀನ್ ಬೇಗ ಹೋಗಿ ಇದನ್ನೆಲ್ಲ ತಂದ್ಬಿಡು, ಹೋಗಕ್ಕ. ಆಯ್ತು ಕಣವ. ವಾ ಸಂತೆ ಹೋಗಿ ಭೂಸ ತಗೊಂಬ ಅಂದೆ. ಹೋದ್ರೆ ಎಲ್ರು ಸಂತೆ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ಬೇಜಾರಾಗಿ ವಾಪಸ್ ಬಂದೆ. ಇನ್ನೇನ್ ಸಮಾಚಾರ? ಯಾಕೆ ಅಳ್ತಾ ಇದ್ಯಾ? ಯಾರಾದ್ರೂ ಏನಾದ್ರೂ ಅಂದ್ರ? ಇಲ್ಲ ಕಣ್ಮಗ, ಅದು ಅದು ಸಂತೋಷಕ್ಕೆ. ಏ ಆಗ್ತಿ ನೋಡು, ಸಂತೋಷಕ್ಕೆ ಯಾರು ಅಳ್ತಾರ? ಏನಾಯ್ತು ಹೇಳು. ಹೇಳ, ನಿಂಗೆ ನಾಳಿಗೆ ಮದುವೆ ನಿಶ್ಚಿತಾರ್ಥ. ಆಕಾಶದಿಂದ ತೇರಿನಲ್ಲಿ ಚೆಲುವೆ ಬರ್ತಾಳೆ, ನಾಳೆ ನನ್ನ ಮದುವೆ ಆಗ್ತಾಳೆ. ಆಕಾಶದಿಂದ ತೇರಿನಲ್ಲಿ ಚೆಲುವೆ ಬರ್ತಾಳೆ, ನಾಳೆ ನನ್ನ ಮದುವೆ ಆಗ್ತಾಳೆ. ಆಕಾಶದಿಂದ ತೇರಿನಲ್ಲಿ ಚೆಲುವೆ ಬರ್ತಾಳೆ, ನಾಳೆ ನನ್ನ ಮದುವೆ ಆಗ್ತಾಳೆ. ಕಾವೇರಿ ತಾಯಿ ಊರಿನಲ್ಲಿ ಒಲೆಯ ಹಚ್ತಾಳೆ, ನನ್ನ ಮಕ್ಕಳ ತಾಯಿ ಆಗ್ತಾಳೆ. ತೆಂಗಿನ ಗರಿಗಳೆ ಬನ್ನಿರಿ ಮಂಟಪಕ್ಕೆ, ಎರೆಯುವೆ ನಿಮಗೆ ನೀರ, ಸುರಿಯುವೆ ನಿಮಗೆ ಸಾರ. ಮಲ್ಲಿಗೆ ಹೂಗಡೆ ತುಳಸಿ ದಳಗಡೆ ಕುಳಿತಿರಿ ಧಾರೆಯಲ್ಲಿ, ಮುಗಿಯುವೆ ನಿಮಗೆ ಕೈಯ, ತೊಳೆಯುವೆ ನಿಮಗೆ ಪಾದ. ಅಂಬಾ ಕರುಗಳೇ ಬನ್ನಿ ಮದುವೆಗೆ, ಲಡ್ಡು ಕೊಡುವೆನು ನಿಮ್ಮ ಬಾಯಿಗೆ. ಆಕಾಶದಿಂದ ತೇರಿನಲ್ಲಿ ಚೆಲುವೆ ಬರ್ತಾಳೆ, ನಾಳೆ ನನ್ನ ಮದುವೆ ಆಗ್ತಾಳೆ.
ಊರಿನಲ್ಲಿ ದೀಪ ಹಚ್ಚುತ್ತಾಳೆ, ನನ್ನ ಮನೆಗೆ ಕಲಶ ಇಡುತ್ತಾಳೆ. ಅವಳಿಗೆ ಸೋಬನ ಹಾಡಿ ಹಾಡಿನ ಆರತಿ ಮಾಡಿ, ಬಾರೆ ಹಂಡೆಲೆ ಬಾರೆ ಚಿಗುರೆಲೆ ಮಧುಮತಿ ನಿಂತವಳೆ. ಅವಳಿಗೆ ಮಾಲೆಯ ಹಾಕಿ ಗಾಳಿಯ ಗಂಧವ ಕೀಡಿ, ಕೇಳೆ ಭೂಮಿಯೇ ನನ್ನ ಮಾತನು, ನೋಡೆ ಇವಳಿಗೆ ಪತಿರಾಯನು. ಕಾಣ್ತಾ ಇದ್ದೆ ಕಣೆ ಪುಟ್ಟಿ. ಏನ್ ಕನ್ಸು? ನನ್ಗೂ ರುಕ್ಕೂಗೂ ಮದುವೆ, ಅದ್ರಲ್ಲಿ ಮುಖ್ಯವಾದ ಒಂದ್ ಜಾಗ. ಇನ್ನೇನ್ ದೀಪ ಆರೋಯ್ತು ಅನ್ಬೇಕಾರೆ ಹಾಳದಿ ಮಡಿಕೆ ಹೊಡೆದೋಯ್ತು. ನೀನು ಬರೀ ಕನ್ಸ್ ಕಾಣ್ತಾನೇ ಇರು. ಯಾಕೆ ಹಂಗಂತ್ಯ? ನಾಳೆ ನಿಶ್ಚಿತಾರ್ಥ, ಆಮೇಕ್ ಇನ್ನೇನ್ ಉಳ್ದೈತೆ ಹೇಳು. ಪಿ 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 ಡುಮ್ 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 ಡುಮ್. ಮತ್ತೆ ಅಕ್ಕ ಬರೀ ಯಾರ್ದು ಜೊತೆಲ್ ಕೂತಿತ್ತಲ್ಲ. ಕೂಟ್ರ ಮೇಲೆ ಬುಡ್ ಬುಡು ಅಂತ ಅವ್ನ ಮಾಮ ಬರ್ತಿತ್ತಲ್ಲ, ಅವನ ತಪ್ಪೊಂಡ್ ಕೂತಿತ್ತು. ಆಗ್ತೀನಿ ನೋಡು, ಜ್ಞಾನ ಗಿನ ನೆಟ್ಕೈತ ನಿಂಗೆ. ನಿನ್ನಣೆಗೂ ನಿಜ ಮಾಮ, ನೆನ್ನೆ ಗಾಳಿ ಬಿಟ್ಟಿತ್ತವ, ನಾನೇ ನೋಡ್ದೆ. ಆ ಮಾಮನ್ ಮಡ್ಲಲ್ಲಿ ಮಲಗ್ಕೊಂಡು ಜೋರಾಗಿ ನುಗ್ತಾ ಇತ್ತು. ಮದುವೆ ಆಯ್ತ ಹಂಗಾದ್ರೆ ನಾನು ಮಾವಯ್ಯ, ಮಾವಯ್ಯ ಹೇಳ್ತಿದ್ದ ನಾನು ನೀನು ಗಂಡ ಹಂಡ್ರು ಅಂತ. ಮಾವಯ್ಯ ಯಾಕೆ ಅವ್ವ ಹೇಳ್ತಿದ್ಲು, ಅವ್ವ ಯಾಕೆ ಊರು ಊರೇ ಹೇಳ್ತಾ ಇದ್ರು ನಾನು ನೀನು ಗಂಡ ಹಂಡ್ರು ಅಂತ. ಅಯ್ಯೋ ಶಿವಣ್ಣ, ಶಿವಣ್ಣ ಮೋಸ ಹೋಗ್ಬಿಟ್ಟಲ್ಲು ಶಿವಣ್ಣ. ಅವ್ವ ನಿನ್ ಮಗ ಮೋಸ ಹೋಗ್ಬಿಟ್ಟ ಕಡೆ, ನಿನ್ ಮಗನ್ ಮೋಸ ಮಾಡ್ಬಿಟ್ಲು. ರುಕು ರುಕು, ಯಾಕೆ ಹಿಂಗ್ ಮಾಡ್ಬಿಟ್ಟೆ, ಯಾಕೆ ಹಿಂಗ್ ಮಾಡ್ಬಿಟ್ಟೆ ರುಕು? ನಾನು ನೋಡಂಗ್ ಚೆನ್ನಾಗಿಲ್ವಾ? ನನ್ ಮಗ ಚೆನ್ನಾಗಿಲ್ವಾ ರುಕು? ನೋಡು ನನಗೆ ಎಷ್ಟೊಂದು ಶಕ್ತಿ ಐತೆ ರುಕು. ನಾನು ಆಂಜನೇಯನ ಕಟ್ಬಸ್ತಾಗಿಲ್ವಾ ರುಕು? ನಾನು ನೀನು ನಡ್ಕೊಂಡು ಹೋಯ್ತಾ ಇದ್ರೆ ಊರ್ ಜನ ಎಲ್ಲ ಏನ್ ಹೇಳ್ತಾ ಇದ್ರು ಗೊತ್ತಾ ರುಕು? ನನ್ನ ಕೈ ಬಿಡ್ಬೇಡ ಕಡೆ, ನಾನು ನಿನ್ ಮೇಲೆ ಪ್ರಾಣನೇ ಬಡ್ಕೊಂಡ್ಬಿಟ್ಟಿದೀನಿ, ನನಗೆ ತಡ್ಕೊಡಕ್ಕಾಗಲ್ಲ ರುಕು.
ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅದೆಂಥದ್ದು ರಾಣಿ ರಾಣಿ ಅಂತಾರಲ್ಲ ಹಂಗೆ ನೋಡ್ಕೋತೀನಿ. ರುಕು, ನಿನಗೆ ನೆಗಡಿ ಶೀತ ಕೆಮ್ಮು ತಲೆನೋವು ಯಾವುದು ಬರಬಾರ್ದು, ಎಲ್ಲ ನಂಗೆ ಬರಬೇಕು, ನಂಗೆ ಬರಬೇಕು. ನೀನು ಚೆನ್ನಾಗಿರ್ಬೇಕು, ನನ್ನ ಮದುವೆ ಆಯ್ತಿಯಾ? ಸುಮ್ಮನೆ ಹೀಗೆಲ್ಲ ಮಾತಾಡಿ ಸಿಂಪತಿ ಕ್ರಿಯೇಟ್ ಮಾಡಬೇಡ. ನಾನು ನಿನ್ನನ್ನು ಮದುವೆ ಆಗೋಕೆ ಸಾಧ್ಯನೇ ಇಲ್ಲ. ಯಾಕೆ? ನನಗೂ ನಿನಗೂ ಹೋಲಿಕೆನೇ ಇಲ್ವಲ್ಲ ಶಿವು. ನನ್ನನ್ನು ಮದುವೆ ಆಗೋಕೆ ನಿನಗೆ ಯೋಗ್ಯತೆ ಇದೆಯಾ? ನನ್ನ ಮದುವೆ ಆಗೋ ಕನಸು ಕಾಣೋಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಸುಮ್ಮನೆ ಇಲ್ದಿರೋ ಆಸೆಗಳನ್ನ ಬೆಳೆಸ್ಕೋಬೇಡ. ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಕನಸು. ಅವಳನ್ನ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ, ಅವನಿಗೆ ಇರೋದು. ಹಂಗಾರೆ ನಾನು ಯಜಮಾನ್ರೆ, ಹೊರಗಡೆ ಮಾವಿನ ಸೊಪ್ಪೆಲ್ಲ ಕಟ್ಟಾಯ್ತು. ಹಣ್ಣು ಕೈ ತರಕ್ಕೆ ವೆಂಕಟೇಶ ಸಂತೆಗೆ ಹೋಗೋಣ. ಸಂಜೆ ಊಟಕ್ಕೆ ಎಷ್ಟು ಜನ ಅಂತ ಹೇಳಿದ್ರೆ ಅಡುಗೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಹೇಳಿ ಕಳಿಸ್ತೇನೆ. ಸರಿ ಯಜಮಾನ್ರೆ. ನನ್ನ 40 ವರ್ಷದ ಸರ್ವಿಸ್ನಾಗೆ ಇದೊಂದು ವಿಷಯದಾಗೆ ತಪ್ಪು ಮಾಡಿಬಿಟ್ಟೆ. ನನ್ನ ತಂಗಿ ಹಠವಾದಿ ಸತ್ರು ಈ ಮನೆ ಕಾಲಿಡಲ್ಲ ಅಂತ ಹೇಳಿದ್ಲು. ನೀನವಳು ಸೊಸೆಯಾಗ್ತೀಯ ಅಂದಿದ್ದಕ್ಕೆ ತನ್ನ ಸ್ವಾಭಿಮಾನ ಬಿಟ್ಟು ತಾಂಬೂಲ ತಗೊಂಡು ಹೆಣ್ಣು ಕೇಳಕ್ಕೆ ಮೊದಲನೇ ಸಲ ನನ್ನ ಮನೆಗೆ ಬರ್ತಿದ್ದಾಳೆ. ಏನು ಹೇಳಲಿ, ನಿಂಗೂ ಶಿವಣ್ಣಂಗೂ ಮದುವೆ ಅಂತ ಕುಲಸ್ಥರಿಗೆಲ್ಲ ಹೇಳ್ಕೊಂಬಂದ್ಬಿಟ್ಟೆ. ಅವ್ರೇನಾರ ಬಂದು ಕೇಳಿದ್ರೆ ನಾನೇನು ಉತ್ತರ ಹೇಳಲಿ? ಕಾಯ್ಕೊಂಡಿದ್ದ ತಲೆ ಮೇಲೆ ಕಲ್ಲೆತ್ತ ಹಾಕ್ಬಿಟ್ಟಿಯಲ್ಲೇ. ಯಾಕಪ್ಪ ನನ್ನೇ ದೋಷಿಸ್ತೀಯಾ? ಇದ್ರಲ್ಲಿ ನಂದೇನ್ ತಪ್ಪಿದೆ? ಮಾವನ್ನೇ ಮದುವೆ ಆಗಬೇಕು ಅಂತ ನೀನ್ ಯಾವತ್ತಾದ್ರೂ ಹೇಳಿದ್ಯಾಪ್ಪ? ಅಪ್ಪ, ನೀವ್ ಹಾಕೊಂಡಿರೋ ಈ ಬಟ್ಟೆ ನೀವ್ ಇಷ್ಟಪಟ್ಟು ತಗೊಂಡಿರೋದು, ನೀವ್ ಮೆಟ್ಕೊಂಡಿರೋ ಈ ಚಪ್ಲಿ ನೀವ್ ಇಷ್ಟಪಟ್ಟು ತಗೊಂಡಿರೋದು, ಆ ಬಟ್ಟೆ ಈ ಚಪ್ಲಿ ಇವೆಲ್ಲ ಕೆಲವೇ ತಿಂಗಳಲ್ಲಿ ಕಿತ್ ಹೋಗ್ಬಿಡುತ್ತಪ್ಪ. ಆದ್ರೆ ಜೀವನ ಪೂರ್ತಿ ನನ್ ಜೊತೆ ಸಂಸಾರ ಮಾಡ್ಬೇಕಾಗಿರೋ ಗಂಡ ಅವನು ನನಗೆ ಇಷ್ಟ ಆಗ್ಬೇಕು ಬೇಡವೋ ಅಪ್ಪ? ನಾನು ಓದ್ದವಳು, ನಾಗರಿಕತೆಯಿಂದ ಇರೋಳು, ಡಾಕ್ಟ್ರು ಇಂಜಿನಿಯರು ಲಾಯರು ಅಂತ ನಾಲ್ಕಾರು ಜನ ನನ್ನ ನೋಡಕ್ಕೆ ಮನೆಗೆ ಬರ್ತಾ ಇರ್ತಾರೆ. ಆಗ ಅನಾಗರಿಕ ಒಬ್ಬ ಗಂಡನ ಹೇಗೆ ಪರಿಚಯ ಮಾಡ್ಕೊಡ್ಲಪ್ಪ? ಇವ್ರ ಜೊತೆ ಹೊರಗಡೆ ಎಲ್ಲ ಹೇಗೆ ಓಡಾಡ್ಲಪ್ಪ? ನಾನು ಇವರನ್ನೇ ಮದುವೆ ಆಗಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ನನ್ನನ್ನು ಯಾಕೆ ಇಷ್ಟು ಓದಿಸ್ಬೇಕಾಗಿತ್ತು? ಏನೇ ಅಂದೆ? ನಾನು ನೋಡ್ತಾನೆ ಇದ್ದೀನಿ, ಅಷ್ಟೊತ್ತಿಂದ ಒಂದೇ ಸಮನೆ ಮಾತಾಡ್ತಾ ಇದ್ದಾಳೆ. ನೋಡೆ, ನಾನು ಅವ್ರ ಹೆಂಡತಿ, ನಾನೇ ಒಂದಿನ ಅವ್ರೆದ್ರು ನಿಂತು ಮಾತಾಡ್ದಾಳಲ್ಲ. ನೋಡು, ನಿನ್ನನ್ನು ಓದಿಸಿದ್ದು ನಿಮ್ಮಪ್ಪನ ಬುದ್ಧಿ ಹೇಳಕ್ಕಲ್ಲ ಕಣೆ. ಹೇಳಿ ಬಿಡೆ, ಹೇಳಿ ಬಿಡು. ಮೊದಲು ತಪ್ಪು ನನ್ನದು, ನನ್ನ ತಂಗಿ ಅವಳ ಮಗನ ಮದುವೆನ ಕಣ್ಣು ತುಂಬಾ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಅಯ್ಯೋ, ಇದೇನಾದ್ರೂ ಅವಳು ಗೊತ್ತಾದ್ರೆ, ಅಯ್ಯೋಯ್ಯೋ, ಅವಳು ಬದುಕಿರ್ತಾಳ? ಹುಡ್ಗಿ ಹೆಂಗವಳೆ ಅಂತೀಯ? ಒಳ್ಳೆ ಬೆಳ್ಳಿ ಬೆಳ್ಳಿ ತಟ್ಟೆ ಇದ್ದಂಗ ಅವಳೆ. ನಮ್ ಶಿವಣ್ಣ ಪುಣ್ಯ ಮಾಡಿದ್ದ. ಅಯ್ಯೋ, ಒತ್ತಾಗೋಯ್ತು ನಡೀರವ, ಇನ್ನು ಮನೆ ಗಂಡಸ್ರಿಗೆ ಹೇಳೇ ಇಲ್ಲ. ಮಾಮಾ ಮಾಮಾ, ನಿನ್ನೆಲ್ಲ ಹುಡ್ಕೋದು, ನಿಮ್ ಮನೆ ಹತ್ರ ತುಂಬಾ ಜನ ಸೇರಿದ್ದಾರೆ. ನಮ್ಮನೆ ಹತ್ರನ? ಯಾಕೆ, ಯಾಕೆ ಪುಟ್ಟಿ?
ನೀವು ತಡ್ಕೋಬಾರ್ದು. ಹತ್ತು ಬಿಡು, ಹತ್ತು ಬಿಡು. ಪ್ರೀತಿಸಿದ ಅಮಾಯೇ
ಹೋದಳು ಅಂದು ಪೂಜಿಸುವ ಈ ತಾಯಿ ಹೇಳದೆ ಹೋದಳು ಇಂದು ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ದೇವರು ಓದು ಭಾಷೆಯ ಕಲಿಸೋ ತಾಯಿಯ ಪಡಿಬೇಕು ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ಮನೆಗೆ ಬರ್ತಾ ಇಲ್ಲ ಯಾಕೆ ಬರಬೇಕು ಅಂದ್ರೆ ನಂಗೆ ಅಲ್ಲಿ ಬರೋಕ್ ಇಷ್ಟ ಇಲ್ಲ ಯಾಕೋ ಹಂಗಂತೀಯ ಚಿಕ್ಕ ವಯಸ್ಸಿಂದ್ಲು ರುಕ್ಕು ನಿನ್ ಹೆಂಡತಿ ರುಕ್ಕು ನಿನ್ ಹೆಂಡತಿ ಅಂತ ಎಲ್ರು ಆಸೆ ಓಡಿಸ್ಬಿಟ್ರಿ ಅವಳು ನನ್ನ ತಲೆ ಮೇಲೆ ದೊಡ್ಡ ಕಲ್ಲೆ ತಾಕ್ಬಿಟ್ಲು ಈ ವಿಷಯ ಗೊತ್ತಾಗಿನಿ ನಮ್ಮವ್ವ ನನ್ ಬಿಟ್ಟು ಹೊರಟದ್ಲು ಈಗ ಉಳಿದಿರೋ ನೀನೊಬ್ಬ ನಿನ್ನನ್ನು ಅತಿಯಾಗಿ ಹಚ್ಕೊಂಡು ಆಮೇಕೇನ ಹೆಚ್ಚು ಕಬ್ಬೆ ಆಗ್ಬಿಟ್ರೆ ಬೇಡ ಮಾವಯ್ಯ ಅಲ್ಲಿಗೆ ಬಂದು ಸುಮ್ಮನೆ ಯಾಕೆ ಮನಸ್ಸು ಕೆಡಿಸ್ಕೊಳ್ಳಿ ನಮ್ಮವ್ವ ಬಿಟ್ಟೋಗಿರೋದು ಇದೊಂದು ಗುಡಿಸ್ಲು ಸಾಯ ಗಂಟ ಇಲ್ಲೇ ಎದ್ಬಿಡ್ತೀನಿ ಮಾವಯ್ಯ ನಮ್ಮವ್ವ ಬದುಕಿರೋ ಗಂಟ ಅವಳ ಪ್ರೀತಿ ಎಂಥದ್ದು ಅಂತ ನಂಗೆ ಗೊತ್ತಾಗ್ಲಿಲ್ಲ ಆದ್ರೆ ಈಗ ನಂಗೆ ಅವಳು ಬೇಕು ಅನ್ನಿಸ್ತಾ ಐತೆ ಅವಳ ಮಡ್ಲಲ್ಲಿ ಮಲ್ಕೊಂಡು ಆಸೆ ತಿರಗಂಟ ಮಾತಾಡಬೇಕು ಅನ್ನಿಸ್ತಾ ಐತೆ ಮಾವಯ್ಯ ಅಯ್ಯಯ್ಯೋ ಹಂಗೆಲ್ಲ ಅನ್ಬೇಡ ಕಂದ ನನಗ್ ತಡ್ಕೊಳಕಾಗಲ್ವೋ ನನ್ನ ತಂಗಿನ ಕಳ್ಕೊಂಡು ದುಃಖನೇ ಇನ್ನೂ ದೂರ ಆಗಿಲ್ಲ ಇಂಥ ಸಮಯದಲ್ಲಿ ನೀನು ದೂರ ಆಗ್ಬಿಟ್ರೆ ನಾನು ಒಂಟಿ ಆಗೋಗ್ತೀನೋ ನಾನು ಮಾಡಿದ ದೊಡ್ಡ ತಪ್ಪು ಅಂದ್ರೆ ನನ್ನ ಮಗಳನ್ನು ಓದಿಸಿದ್ದು ನಿನ್ನ ಓದಿಸ್ಬೇಕಾಗಿತ್ತು ನಿನ್ನ ಮೇಲಿನ ಪ್ರೀತಿಯಿಂದ ನಾನದ್ರ ಯೋಚನೆನೇ ಮಾಡಲಿಲ್ಲ ನಿನ್ ಜೊತೆ ಆಟ ಆಡ್ಕೊಂಡೇ ಕಾಲ ಕಳೆದ್ಬಿಟ್ಟೆ ನನ್ನ ಮಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ಲು ನೋಡು ಆಗದ್ರೆ ಅರಿವಾಗೋಯ್ತು ನನಗೆ ಹಲೋ ಕಂದ ನಾನು ಏನ್ ಬೇಕಾದರೂ ಬಿಟ್ಟಿರ್ತೀನೋ ಆದ್ರೆ ನಿನ್ ಬಿಟ್ಟಿರೋಕ್ಕಾಗಲ್ಲಪ್ಪ ಮಾವಯ್ಯ ನಮ್ ಚಿಕ್ಕನಲ್ಲಿ ಕೆರೆ ಇಲ್ವಲ್ಲ ಗೌಡ ಅದ್ರ ಪಕ್ಕ ತೋಟ ಅಲ್ಲ ದಮ್ಮಡಿಬೇಕು 2 ರೂಪಾಯಿ ಕೊಡೆ ಯೋ ನಿಂಗೇನ್ ಬೇರೆ ಕೆಲಸ ಇಲ್ವಾ ಬರೇ ದುಡ್ಡು ಕೇಳೋದೇ ಆಗೈತಲ್ಲ ಮೊನ್ನೆ ಕೊಟ್ಟಿದ್ದ 5 ರೂಪಾಯಿನ ಇನ್ನೂ ಕೊಟ್ಟಿಲ್ಲ ಈಗಾಗಲೇ 2 ರೂಪಾಯಿ ಕೇಳಕ್ ಬಂತ ಹೋಗೇ ಆತಗೆ ಅಯ್ಯ ಬೆಳಿಗ್ಗೆನೆ ಯಾವನ್ ಮುಖ ನೋಡಿದ್ನ ಏನೋ ಒಂದ್ ದಮ್ಮಡಿ ಕಾಸು ಗೀಡ್ತಾ ಇಲ್ವಲ್ಲಪ್ಪ ಯಾವನ್ ತಲೆ ಮೇಲೆ ಕೈ ಇಡೋದು ಸಿಕ್ಬಿಟ್ಟ ಹೇಳ ನಮಸ್ಕಾರ ಕಣ್ಣು ಏನಪ್ಪ ನನ್ನ ಹೆಸರಲ್ಲ ಅದನ್ನ ಟಪಲ್ ಬಂದಿದ್ರಣ್ಣ ಏನ್ ಹೆಸರು ನಿಂದು ಪರದೇಶಪ್ಪ 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 ನೋಡಿದ ಹಂಗೆ ಕಾಣಿಸ್ತೀಯ ಆ ಹೆಸರಲ್ಲಿ ಯಾವ್ದು ಟಪಾಲ್ ಬಂದಿಲ್ಲ ಕಣಪ್ಪ ಹಲೋ ನಿಂತ್ಕೊಳ್ಳೋಣ ನಮ್ ಗೋಧಿ ಹಳ್ಳಿನಾಗೆ ನಿಮ್ಮಂಗೆ ಒಬ್ರಿದ್ರು ಇದೇ ಮೂಗು ಇದೇ ಕಣ್ಣು ಇದೇ ಬಾಯಿ ಎಲ್ಲ ನಿಮ್ಮಂಗೆ ಇದ್ರು ಕಣಣ್ಣ ಇರ್ಬೋದು ಇರ್ಬೋದು ನಮ್ಮಪ್ಪ ಆಗಾಗ ಸಂತೆಗೆ ಹೋಗ್ಬಿಟ್ಟು ಬರ್ತಾ ಇದ್ದ ಬೇಕಾಗಿತ್ತು ಪಾಪಣ್ಣವ್ರ ಮನೆ ಇದೆ ಏನಾಗ್ಬೇಕಾಗಿತ್ತು
ಶ್ರೀಧರು ಇದು ಅವ್ರ ಮನೆ ಅಲ್ಲ ನಮ್ಮನೆ ಮತ್ತೆ ಅವ್ರ ಮನೆ ಅವ್ರ ಅಪ್ಪ ಅಮ್ಮ ಪುಣೆದಲ್ಲಿದ್ದಾರೆ ಅವ್ರ ಜೊತೆ ಅವನಿಲ್ಲ ಅವರಿಗೆ ಊರು ತುಂಬಾ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ದುಡ್ಡಿದೆ ಒಂದೊಂದು ದೂರಲ್ಲಿ ಒಂದೊಂದು ತಿಂಗಳು ಕಳೀತಿರ್ತಾನೆ ಈಗ ಎಲ್ಲಿದಾನೋ ಗೊತ್ತಿಲ್ಲ ಅವನಿಂದ ಏನಾಗಬೇಕು ನಿಮಗೆ ಏನೂ ಇಲ್ಲ ಏನೂ ಇಲ್ಲ ನಿಮಗೆ ಏನಾಗಬೇಕು ನನಗಂತೂ ಗೊತ್ತಿಲ್ಲ ತುಂಬಾ ಕೆಟ್ಟ ಹುಡುಗ ನಮ್ಮ ಅವನು ಶೋಕಿ ಜಾಸ್ತಿ ಹೆಣ್ಮಕ್ಳು ಫ್ರೆಂಡ್ಶಿಪ್ ಮಾಡ್ತಾನೆ ಇಲ್ಲದೆ ಇರೋ ಸುಳ್ಳು ಹೇಳ್ತಾನೆ ಅವ್ರ ಜೊತೆ ಚೆನ್ನಾಗಿ ಸುತ್ತಾಡ್ಬಿಟ್ಟು ನಮ್ಮ ಸೇ ಮೋಸ ಮಾಡ್ತಾನೆ ಅವನಿಂದ ಮೋಸ ಹೋಗಿರೋ ಎಷ್ಟೋ ಹುಡುಗಿರು ಎಲ್ಲಾನು ಮರೆತು ಬೇರೆ ಮದುವೆ ಆಗಿದ್ದಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅವನು ಹುಟ್ಟಿರೋ ಮಕ್ಕಳನ್ನ ಇಟ್ಕೊಂಡು ಅನಾಥರಾಗಿ ಬೀದಿಲಿದ್ದಾರೆ ಅಯ್ಯೋ ದೇವ್ರೆ, ಬೆಳಿಗ್ಗೆ ತಾನೇ ಅವಳು ಬಸರಾಗಿರೋ ವಿಷಯ ಹೇಳ್ದೆ, ಅಷ್ಟ್ ಬೇಗ ಸಹಾಯಕ್ ಹೋಗ್ಬಿಟ್ಟವಳಲ್ಲ, ಪಾಪ ಯಾರೋ ಮೋಸ ಮಾಡ್ಬಿಟ್ಟವ್ರೆ ಅಂತ ಕಾಣಿಸ್ತದೆ. ಸರಿ, ನಾನು ಯಾಕೆ ಅವಳನ್ನು ಹೊಡಿಲಿ? ಮಾನ ಹೋಗಿರೋದು ನಂದು ತಾನೆ. ಮನೆ ಮನೆಯಲ್ಲೂ ನಂದೇ ಮಾತು. ಊರು ಸುದ್ದಿ ಹಾಕೊಂಡು ಗಬ್ಬೆದ್ದೋಗಿರೋವಾಗ ನಾನು ಯಾಕೆ ಅವಳನ್ನು ಹೊಡಿಲಿ? ಹಸಿವು ಅಂತ ಮನೆ ಬಾಗಿಲಿಗೆ ಬಂದವರಿಗೆ ಕಂಠ ಪೂರ್ತಿ ಊಟ ಹಾಕಿ ಹೊಟ್ಟೆ ತುಂಬಿಸ್ಕಳಿಸ್ತಿದ್ದವ್ ನಾನು. ಆದ್ರೆ ಇವಳು ಎಲ್ಲೋ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಬಂದ ನಿಂತವಳಲ್ಲೋ ಶಿವಣ್ಣ. ನೋಡವ, ನಮ್ಮ ವಂಶದಲ್ಲಿ ಯಾರು ಇಂಥ ಕೆಲಸ ಮಾಡಿರ್ಲಿಲ್ಲ. ಹಾಗಂತ ನಿನ್ನ ಹೊಟ್ಟೆಯಲ್ಲಿರೋದನ್ನ ಕಿತ್ತಾಕುವಷ್ಟು ಕಟ್ಕ ಅಲ್ಲಮ್ಮ. ಹೋಗ್ಲಿ, ಅದ್ ಯಾರ್ದು ಅಂತ ಹೇಳು. ಅವನ ಜೊತೆಲ್ಲೇ ನಿನ್ ಮದ್ವೆ ಮಾಡಿ ನನ್ನ ಕರ್ಮ ಕಳ್ಕೊಂಡ್ಬಿಡ್ತೀನಿ. ರುಕು ಹೇಳಮ್ಮ, ಅವನ್ ಯಾರಮ್ಮ? ಕಂದ ಹೇಳ್ಬಿಡಮ್ಮ, ಹೇಳ್ಬಿಡ. ನೀವು ಸ್ವಲ್ಪ ಸುಮ್ಮನೆ ಇರ್ಲಿ, ನಾನ್ ಕೇಳ್ತೀನಿ. ರುಕು, ಯಾಕೆ ಈಗ ಹಠ ಮಾಡ್ತಾ ಇದ್ಯಾ? ನಿಮ್ಮಪ್ಪ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದಾರ್ ತಾನೆ? ಅವ್ನು ಯಾರು ಅಂತ ಹೇಳೆ, ಅವ್ನು ಯಾರು ಅಂತ ಹೇಳೆ. ಇವತ್ತೆಲ್ಲ ಹೊಡೆದ್ರು ಅವಳು ಬಾಯಿ ಬಿಡಲ್ಲ. ಆ ಮಗು ಅಪ್ಪ ಯಾರು ಅಂತ ನನಗೆ ಗೊತ್ತು, ನಾನು ಹೇಳ್ತೀನಿ. ನಿಂಗೆ ಗೊತ್ತೇನಿಲ್ಲ,
ಹೇಳ ಯಾರಲ್ಲ ಅವನು? ನಾನೇ ಆ ಮಗು ತಂದೆ, ನಾನೇ. ವಿಷಯ ಮಾತಾಡಬೇಕು. ನಿಂಗೆ ನನ್ನ ಮೇಲೆ ಇಷ್ಟನೇ ಇರಲಿಲ್ಲ, ಆದರೂ ನಿನ್ನ ಮದುವೆ ಅದೇ. ನೀನು ತುಂಬಾ ಅಂದವಾಗಿದ್ದೆ ಅಂತಾನು ಅಲ್ಲ, ನಿನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಟಕ್ಕೋಸ್ಕರನೂ ಅಲ್ಲ. ಯಾವನೋ ಹುಟ್ಟಿಸೋ ಮಗು ಅಪ್ಪ ಆಗಕ್ಕೆ ಯಾವ ಗಂಡಸು ಮುಂದೆ ಬರಲ್ಲ. ಮತ್ತೆ ಯಾಕೆ ನಿನ್ನ ಮದುವೆ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನು ಓದ್ದವಳು, ಈ ಪ್ರಪಂಚದ ಜ್ಞಾನ ನಿನಗೆ ಜಾಸ್ತಿ ಇರ್ಬೋದು, ಆದ್ರೆ ಈ ಹಳ್ಳಿ ಸಂಪ್ರದಾಯ ನಿಂಗೆ ಗೊತ್ತಿಲ್ಲ. ನೀನು ಯಾವನ ಜೊತೆನೋ ಮಲಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬಂದಿರೋ ವಿಷಯ ಗೊತ್ತಾದ್ರೆ ನಿನ್ನ ಹಳ್ಳಿ ನಾಚೆ ಕಟ್ಬಿಡ್ತಾರೆ. ಆಮೇಲೆ ನಮ್ಮ ಮಾವ ಯಾವಮಾನ ತಡಿಲಾರ್ದೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಆಗ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಆಮೇಲೆ ನಿನ್ನ ಬಾಳು ನಾಯಿ ಬಾಳು. ಮಾವಯ್ಯ ನಿನ್ನ ಒಡೆದು ಬಡ್ದು ಕೇಳ್ದಲ್ಲ, ಈ ಮಗುಗ ಅಪ್ಪ ಯಾರು, ಅಪ್ಪ ಯಾರು ಅಂತ. ಈ ಮಾತನ್ನ ಊರ್ ಜನ ಎಲ್ಲಾ ಕೇಳ್ತಾರೆ. ಯಾಕೆ ನಿನ್ ಹೊಟ್ಟೆ ಲೂಟ ಮಗ ಕೇಳ್ತದೆ, ಅವಾಗ ಏನಂತ ಉತ್ತರ ಕೊಡ್ತೀಯ? ಸಮಸ್ಯೆಗಳು ತುಂಬಾನೇ ಅವೆ, ಅವು ಪರಿಹಾರನೇ ಇಲ್ಲ. ಅದಕ್ಕೆ ನಾನೇ ತೀರ್ಮಾನ ತಗೊಂಡೆ. ಎಲ್ಲಾ ಮಕ್ಕಳು ಅವನ್ ಮಡ್ಲಲ್ಲಿ ಬೆಳೀತಾರೆ, ಆದ್ರೆ ನಾನು ನಮ್ಮ ಮಾವಯ್ಯನ ತೋಳ್ ಮೇಲೆ ಬೆಳೆದವನು. ಅವ್ರ ಮಾನ ಬೀದಿಗೆ ಬರುತ್ತೆ ಅನ್ನೋವಾಗ ನಾನು ನನ್ನ ಪ್ರಾಣ ಕೊಡೋಕು ಇಂಜರಿ ಅಲ್ಲ. ರುಕು, ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಕ್ಕಿಲ್ಲ. ಹೊರಗಿನ ಜನಕ್ಕೆ ನಾವಿಬ್ರು ಗಂಡ ಹೆಂಡ್ರು. ರುಕು, ಸತ್ತು ಸ್ವರ್ಗದಲ್ಲಿರೋ ನಮ್ಮವನ ಅಣೆಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನನ್ನ ನೆರಳು ನಿನ್ನ ಮೇಲೆ ಸೋಗಕ್ ಬಿಡಕ್ಕಿಲ್ಲ. ತಿಕ್ಕಲ್ ಸುಬ್ಬ ಅಂತ ಯಾರಿದ್ದಾರೆ ಊರಲ್ಲಿ? ಏನಪ್ಪ, ಯಾಕೆ ಹೆಂಡ್ತಿನ ಬೈತಾ ಇದ್ಯಾ? ಸುಮ್ಕೆ ಹೋಗಯ್ಯ. ಅಲ್ಲಯ್ಯ, ಹೆಂಡ್ತಿನ ಬೈತಾ ಇದೆಯಲ್ಲ ಯಾಕೆ ಅಂತ ಕೇಳ್ದೆ. ಅಯ್ಯೋ, ಏನು ಅಂತ ಹೇಳೋಣ, ಯಾವ ಬಾಯಿನಿಂದ ಹೇಳೋಣ ನನ್ನ ಕಷ್ಟನ? ಎಷ್ಟು ಬಾಯಿ ಆಯ್ತು ನಿನಗೆ? ಇರೋದು ಒಂದು ಬಾಯಿ ತಾನೆ, ಈ ಬಾಯಿಂದಲೇ ಹೇಳು. ನಮ್ಮ ಮದುವೆ ಆಗಿ 8 ವರ್ಷ ಆಯ್ತಣ್ಣ, ಇನ್ನೂ ಮಕ್ಕಳೇ ಆಗ್ಲಿಲ್ಲ, ಅದಕ್ಕೆ ಬಾಯಿ ಬಂದಂಗ ನನ್ ಬೈಯೋದ? ಇನ್ನೇನ್ ನನ್ ಬೈಯಕಾಗತ್ತ? ಅಲ್ಲಯ್ಯ, ಮದುವೆ ಆಗಿ 8 ವರ್ಷ ಆಯ್ತು ಅಂತ್ಯ, ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ನಿನ್ ಗಂಡಸು ಅಂತ ಹೇಳ್ತಾರ? ಒಂದೇ ವರ್ಷದಲ್ಲಿ ನಿನ್ ಗಂಡಸು ಅಂತ ತೋರಿಸ್ಬೇಕು, ಗೊತ್ತಾಯ್ತಾ? ಯಾವ ಸಿಮೆ ಗಂಡಸ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೀನೇ ದೊಡ್ಡ ಮನ್ಸ್ ಮಾಡೋಣ. ಏನಕ್ಕೆ ನಿನ್ ಹೆಂಗ್ ನಾನ್ ದೊಡ್ಡ ಮನ್ಸ್ ಮಾಡ್ಬೇಕಾ? ಸರಿಯಾದವನೇ ಅವನು, ಕಸಬನೆ ಬದಲಾಯಿಸಂಗ್ ಕಾಣ್ತಾನೆ. ಈಗ ಒಂದ್ ಕೆಲಸ ಮಾಡೋ ಬಾಯಿಲೆ, ನಮ್ ತಾತ ಆಯುರ್ವೇದಿಕ್ ಪಂಡಿತ, ನನಗೂ ಅಷ್ಟೋ ಇಷ್ಟೋ ಔಷಧಿ ಮಾಡಕ್ ಬರುತ್ತೆ, ಹೇಳ್ಕೊಡ್ತೀನಿ, ಹಂಗ್ ಮಾಡು. ಈಗ ನೀನು ಸೀದಾ ಸಿದ್ದಪ್ಪನ ಅಂಗಡಿಗೆ ಹೋಗು, ಒಂದೆರಡು ಮೂಟೆ ಈರುಳ್ಳಿ ತಗೊಂಬಂದು ನಿನ್ ಹೆಂಡತಿ ಕೈ ಕೊಡು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈರುಳ್ಳಿ ಚಟ್ನಿ, ಈರುಳ್ಳಿ ವಡೆ, ಈರುಳ್ಳಿ ಕೂಟು, ಈರುಳ್ಳಿ ಪಲ್ಯ, ಈರುಳ್ಳಿ ರಸ, ಈರುಳ್ಳಿ ದೋಸೆ, ಇಷ್ಟು ಮಾಡಿಸ್ಕೊಂಡು 3 ತಿಂಗಳು ಬಿಡದೆ ತಿನ್ನು. ಅದಾಗ 6 ತಿಂಗಳು ನಿನ್ನ ಮಕ್ಕಳಾಗ್ಲಿಲ್ಲ ಅಂದ್ರೆ ಆಮೇಲೆ ನಾನ್ ನೋಡ್ಕೋತೀನಿ. ಏನ್ ತಿಂತ ಹೇಳು? ಈರುಳ್ಳಿ ದೋಸೆ, ಈರುಳ್ಳಿ ಚಟ್ನಿ, ಈರುಳ್ಳಿ ಇಡ್ಲಿ, ಈರುಳ್ಳಿ ರಸ, ಈರುಳ್ಳಿ ಸಾಂಬಾರು, ಈರುಳ್ಳಿ ಪಲ್ಯ, ಈರುಳ್ಳಿ ಕೂಟು, ಈರುಳ್ಳಿ ಬೋಂಡ, ಈರುಳ್ಳಿ ವಡೆ, ಈರುಳ್ಳಿ. ಸಿದ್ದಣ್ಣ, ನಿನ್ ಹೆಂಡತಿ ಊರಿಂದ ಬಂದ್ಲಾ? ನಿನ್ನೆ ತಾನೆ ಬಂದ್ಲು ಕಣಕ. ಅವಳು ಕರ್ಕೊಂಡು ಮನೆ ತವ ಬಂದ್ಬಿಡು, ಸತ್ಯನಾರಾಯಣ ಪೂಜೆ ಇದೆ. ಆಗ್ಲಿ. ಚಿಕ್ಕ ಅವ್ರ ಮನೇಲಿ ಇಲ್ಲ ಕಣವ, ಅವಳು ಬಂದ್ಮೇಲೆ ಮನೆ ತವ ಬರಕ್ ಹೇಳು, ಸತ್ಯನಾರಾಯಣ ಪೂಜೆ ಇದೆ. ಆಯ್ತವ? ಓಂ ಕಕ್ಕಯ್ಯ.
ಕಳ್ತಾ ಇದ್ಯಾ? ಏನಾಯ್ತು? ಇಲ್ಲ, ನಾನು ಹೊಲಸು, ಇನ್ನೊಬ್ರು ತಿಂದು ಬಿಟ್ಟೆ ಅಂಜಲು. ನಿಮ್ ಪಕ್ಕ ಕುತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನಾನು ನಿಮಗೆ ಧರ್ಮಪತ್ನಿ ಅಲ್ಲ, ನಿಮಗೆ ಮೋಸ ಮಾಡಿದವಳು, ಬೇರೊಬ್ಬನಿಗೆ ಬೆರಗು ಹಾಕ್ತವಳು. ರುಕು, ಈಗ ಅದನ್ನೆಲ್ಲ ಹೇಳಿ ಯಾಕೆ ಕಂಪ ಮಾಡ್ತಾ ಇದ್ಯಾ? ಮಾವಯ್ಯ ಪೂಜೆಗೆ ಏರ್ಪಾಡು ಮಾಡವ್ರೆ, ಊರ್ ಜನ ಎಲ್ಲ ಬಂದು ಕೂತವ್ರೆ, ನೀನ್ ಹಿಂಗ್ ಎದ್ ಬಂದ್ಬಿಟ್ರೆ ಅವ್ರು ಏನ್ ತಿಳ್ಕೊಂತಾರೆ? ಸಮಾಧಾನ ಮಾಡ್ಕೊಂಡು ಒಳಗ್ ಬಾ. ನನ್ನಿಂದ ಆಗಲ್ಲ ಮಾವ, ಆ ದೇವ್ರ ಮುಂದೆ ಕೂತಿರ್ಬೇಕಾದ್ರೆ ನಾನ್ ಮಾಡಿದ ತಪ್ಪೆಲ್ಲ ಪದೇ ಪದೇ ಜ್ಞಾಪಕಕ್ ಬರುತ್ತೆ. ಆ ದೇವ್ರ ನನ್ ಶಿಕ್ಷಿಸ್ತಾನೆ ಅನ್ನೋ ಭಯ. ಕೈಕಾಲೆಲ್ಲ ನಡ್ಕ ಮಾವ, ನನ್ನಿಂದ ಆಗ್ತಾ ಇಲ್ಲ. ನಡೆದಿದ್ದನ್ನೆಲ್ಲ ಮರೆತು ಜೀವನ ನಡೆಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಮಾವ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ನನ್ ಬಲವಂತ ಮಾಡಬೇಡಿ, ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಅಂಗಾರೆ, ನೀನು ಹೋಟೆಲ್ ಬೆಳಿತಿರೋ ಮಗು ಶಿವದಲ್ವಾ? ಯಾಕ್ರಿ ಹೀಗ್ ಕೂತಿದ್ದೀರಾ? ಯಾಕೋ ಮನಸ್ಸೇ ಸರಿಗಿಲ್ಲ ಕಣೆ. ನಾನೇನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ರುಕ್ಕು ಮದುವೆ ಎಸಿದಾಗೆ ನಾ ಕಂಡಿದ ಕನಸೇ ಒಂದು, ಅದಾಗಿದ್ದೆ ಇನ್ನೊಂದು. 20 ವರ್ಷದ ಮ್ಯಾಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡೆ, ಅದು ವೈನಾಗ್ ನಡೀಲಿಲ್ಲ. ಯಾಕೆ ಹಿಂಗಾಗೋಯ್ತು? ನಾವು ಪಡ್ಕೊಂಬಂದಿದ್ದೆ ಇಷ್ಟು. ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ. ನನ್ಗೇನಾದ್ರು ಶಿಕ್ಷೆ ಕೊಟ್ಬಿಡು. ನೀನು ಹಿಂಗ್ ಕೊರಗ್ತಾ ಕೂತ್ಕೊಂಡ್ರೆ ನನ್ನಿಂದ ನೋಡಕ್ಕಾಗಲ್ಲ ಮಾವಯ್ಯ. ತಪ್ಪು ನಿಂದಲ್ಲ ಕಂದ, ಏಂ ಚೆನ್ನಾಗಿಲ್ಲ ಅಂದ್ರೆ ಯಾವಾಗ್ಲೂ ಹಿಂಗೆ ಆಗೋದು. ನೀವ್ ಹೋಗ್ ಮನಿಕ್. ಇಲ್ಲ ಮಾವಯ್ಯ, ನನಗೂ ನಿದ್ರೆ ಬರ್ತಿಲ್ಲ. ಶಿವು ಅವತ್ತೊಂದು ಪದ ಆಡ್ದಿಯಲ್ಲ, ಅದನ್ನ ಆಡ್ತೀಯೇನೋ? ಆಡು ಕಂದ. ಪ್ರೀತಿ ಆಸೆಗ್ ಮೂಲ, ಆಸೆ ದುಃಖದ ಮೂಲ, ದುಃಖ ಬಾಳಿದ ಮೂಲ. ಜೀವ ಪ್ರೀತಿಗ್ ಮೂಲ, ಪ್ರೀತಿ ಆಸೆಗ್ ಮೂಲ, ಆಸೆ ದುಃಖದ ಮೂಲ, ದುಃಖ ಬಾಳಿಗ್ ಮೂಲ. ಬಾಳಿಗೆ ಭೇದವಿಲ್ಲ, ಬೇವು ಬೆಲ್ಲ ತಿನ್ನದೆ ಬಾಳೆ ಇಲ್ಲ. ಜೀವ ಪ್ರೀತಿ ಮೂಲ, ಪ್ರೀತಿ ಆಸೆ ಮೂಲ, ಆಸೆ ದುಃಖ ಮೂಲ, ದುಃಖ ಬಾಳಿ ಮೂಲ. ಬಾಳಿಗೆ ಭೇದವಿಲ್ಲ, ಬೇವು ಬೆಲ್ಲ ತಿನ್ನದೆ ಬಾಳೆ ಇಲ್ಲ. ದೇಹ
ದೇಹಕ್ಕೆ ಅಂಟಿಕೊಂಡ ನೆರಳು ನಾವೆಲ್ಲ ಒಪ್ಪಿಕೊಂಡ ಧರ್ಮ ಪ್ರೀತಿಯಲ್ಲಿ ಭೀತಿಯ ಗೂಡು ಕಟ್ಟಿಕೊಂಡೆ ಭೀತಿಯನ್ನೇ ಪ್ರೀತಿಯ ಹಾಡು ಮಾಡಿಕೊಂಡೆ ಬೇಸರ ಸುರೆಯಾಗಿದೆ ಜೀವ ಪ್ರೀತಿ ಮೂಲ ಪ್ರೀತಿ ಆಸೆ ಮೂಲ ಆಸೆ ದುಃಖಕ್ ಮೂಲ ದುಃಖ ಬಾಳಿಗ್ ಮೂಲ ಬಾಳಿಗೆ ಭೇದವಿಲ್ಲ ಬೇವು ಬೆಲ್ಲ ತಿನ್ನದೆ ಬಾಳಿಲ್ಲ ಗೋವಿಂದ 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 ಯೋ ನನ್ನ ಹೆಸರು ಗೋವಿಂದ ಅಲ್ಲ ಸುಂದರ ಸುಂದರ ಗೋವಿಂದ ಹಾಕ್ತೀನಿ ನೋಡು ಹೆಸರನ್ನೇ ಬದಲಾಯಿಸ್ತಿದ್ಯಾ ಅಲ್ಲ ಗೋವಿಂದ ಮತ್ತೆ ನೋಡವನ್ನ ಏನೇ ನಿನ್ ಕಷ್ಟ ತಿರುಪತಿಗೆ ಹೋಗ್ತಾ ಇದ್ದೀರಿ ಗೋವಿಂದ ಹಂಗ ಹೋಗ್ಬಿಡ್ ಬಾ ನನ್ನ ಹೆಸರಲ್ಲಿ ನಿನ್ ಕಾಸಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಾ ಬರ್ಲಿ ಗೋವಿಂದ 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 ಕಾಣಿಕೆ ಹಾಕು ಗೋವಿಂದ ಯಾಕೆ ಹರಕೆ ಹೊತ್ಕೊಂಡಿದ್ದೀನಿ ಗೋವಿಂದ ಏನಂತ ನಮ್ ಕಾಸಲ್ಲಿ ತಿರುಪತಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹ್ಞೂ ಗೋವಿಂದ ಪ್ರಪಂಚದಲ್ಲಿ ನಿನ್ನಂತ ಪರೋಪಕಾರಿ ಯಾವ ಬಡ್ಡಿ ಮಗ ಇದ್ದಾನೆ ಹೇಳೋ ಒಂದ್ ಕೆಲಸ ಮಾಡು ಕೊಡಿಲಿ ನೀನಿಲ್ಲೇ ಇರೋ ನಿನ್ ಪರ್ವ ವೆಂಕಟರಮಣ ಸ್ವಾಮಿ ಹತ್ರ ನಾನು ಬೇಡ್ಕೊಂಡ್ ಬರ್ತೀನಿ ಬರ್ಲಾ ಗೋವಿಂದ ಗೋವಿಂದ ಏನು ನನ್ನ ಮಗನೇ ಹಂದಿ ತರ ಇದೆಯಾ ನಿನ್ಗೆ ಹಾಕ್ಬೇಕು ಈ ಕೆಲಸ ದುಡ್ಡು ತಿನ್ನ ತಾನೆ ತಗೋ ಇನ್ಮೇಲೆ ಇಂಥ ಕೆಲಸ ಮಾಡ್ಬೇಡ ಬಾಯಿಲಿ ಖರ್ಚು ಕಾಸಿಲ್ಲ ಬರ್ಲಾ ಗೋವಿಂದ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ನಿನ್ ಗಂಡ ಯದ್ನ ಅವನ ಎಪ್ಸಿ ಕಾಪಿ ಕೊಡು ಮಾವಯ್ಯಂಗ ಹಾ ಬೇರೆ ಮಾಡ್ಕೊಡು ಯಾಕೆ ಅವನ ಜೊತೆ ಮಾತಾಡ್ತಾ ಇಲ್ವಾ ಮದುವೆ ಆದಾಗಿಂದ್ಲೂ ಹೀಗೇನಾ ಅಳ್ಬೇಡ ಶಿವು ಅಲ್ಲೇ ಇರತ್ತೆ ಬಂದ್ಬಿಡ್ತೀನಿ ಇದೇನತ್ತೆ ಬರಿಗೈಲಿ ಬಂದ್ಬಿಟ್ಟಿದ್ಯಾ ಊಟ ತರ್ಲಿಲ್ವಾ ಅಯ್ಯೋ ನಿನ್ನ ಯಾಕೆ ಹಂಗೆ ನೋಡ್ತಾ ಇದ್ಯಾ ಯಾವತ್ತು ನೋಡ್ದೆ ಇರಂಗೆ ಬಿಡು ಬಿಡತ್ತೆ ಏನಾಯ್ತು ನಿನಗೆ ಯಾಕೆ ಕಣ್ಣಲ್ಲಿ ನೀರು ಯಾರೇನಂದ್ರು ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ನಿನ್ ಸಾಕೋ ಭಾಗ್ಯ ನನಗೆ ಸಿಕ್ತು ನನ್ನ ಮಗಳು ಮಾಡಿರೋ ತಪ್ಪೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅವಳಿಗೆ ಬಾಳ್ ಕೊಟ್ಟಿರೋ ದೇವ್ರು ಕಡ ನೀನು ಹೌದಪ್ಪ ನನ್ಗೆಲ್ಲ ವಿಷಯ ಗೊತ್ತಾಯ್ತು ಆದ್ರೆ ನಿಮ್ ಮಾವನಿಗೆ ಮಾತ್ರ ಈ ವಿಷಯ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಲೂಬಾರ್ದು ಅವ್ರಿಗೇನಾದ್ರೂ ಗೊತ್ತಾದ್ರೆ
ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಕಣೋ. ಅಳ್ಬೇಡತ್ತೆ ಅಳ್ಬೇಡ. ಆದ್ರೆ ಈಗ ನೀನ್ ಮಾಡ್ತಿರೋದು ತುಂಬಾ ಅನ್ಯಾಯ ಕಣೋ. ಮೊದ್ಲೇ ಬಸ್ರಿ ಹೆಂಗ್ಸು, ಎರಡ್ ಮೂರ್ ತಿಂಗಳು ಊಟ ಸೇರಲ್ಲ ಅಂತದ್ರಲ್ಲಿ ಅವಳು ಕಣ್ಣೀರ್ ಹಾಕ್ಸೋದ್ ಯಾವ ನ್ಯಾಯ ಹೇಳು? ಒಂದ್ ಹೆಣ್ಣಿನ ಕಷ್ಟ ಅರ್ಥ ಆಗೋದು ಇನ್ನೊಂದ್ ಹೆಣ್ಣಿಗೆ, ಅದು ಬಿಟ್ರೆ ಅವಳ ಗಂಡನಿಗೆ. ಹೆಣ್ಣು ತಾನು ಅನುಭವಿಸೋ ಪ್ರತಿಯೊಂದು ನೋವು ಅವಳ ಗಂಡಂಗ್ ಗೊತ್ತಾಗುತ್ತೆ. ನೋಡು, ನೀನ್ ಅವಳ ಜೊತೆ ಯಾವುದೇ ದೇಹ ಸಂಪರ್ಕ ಇಟ್ಕೊಳ್ತಾ ಇರ್ಬೋದು, ಆದ್ರೆ ಅಗ್ನಿ ಸಾಕ್ಷಿಯಾಗಿ ಅವಳ ಕೈ ಹಿಡಿದು ಗಂಡನ ಸ್ಥಾನದಲ್ಲಿ ನಿಂತಿರೋ ಪವಿತ್ರವಾದ ವ್ಯಕ್ತಿ ಕಣೋ ನೀನು. ಅವಳ ಕಷ್ಟ ಸುಖ ನಿನಗ್ ತಟ್ಲೇಬೇಕು. ಮಜವಾದ ಕೆಲಸ ಬಿಡಪ್ಪ. ಅಂದ್ರೆ ಏನಣ್ಣ? ಮದ್ವೆ ಆದ್ಮೇಲೆ ಬಸರಾಗೋಕ್ಕಿಂತ ಬಸರಾದ್ಮೇಲೆ ಮದ್ವೆ ಆಗೋದು. ಹಿಂಗು ಇರ್ತಾರಂತ ಗೊತ್ತಾಗಿದ್ರೆ ನಾವು ಒಂದ್ ಕೈ ನೋಡ್ಬೋದಾಗಿತ್ತು. ಆರ್ ತಿಂಗಳು ಕುಡ್ದವನೆ, ನಿಂಗೇನ್ ಬೇರೆ ಕೆಲಸ ಇಲ್ವಾ? ಯಾಕ್ ಬೇಕು ಇವೆಲ್ಲ ನಿಂಗೆ? ನೀನ್ ಯಾವನ ಕೇಳಕ್ಕೆ, ಮುಚ್ಕೊಂಡು ಹೋಗೋ. ಅದು ಸರಿ, ನಾನು ಯಾರು ಕೇಳಕ್ಕೆ? ಕೇಳೋನ್ ಬರ್ತಾನೆ, ಜಡಿತಾನೆ, ಜಡಿಸ್ಕೋ. ಅಣ್ಣ ಕಾಸ್ಕೋ, ಅಣ್ಣ ಕಾಸು ಇಸ್ಕೋ ಅವನ ಹತ್ರ. ಯಾಕ ಕೊಳ್ತಾ ಇದ್ಯಾ? ಏನಾಯ್ತು, ಏನಾಯ್ತು ಹೇಳು. ಏನಾಯ್ತು ಹೇಳೆ? ನಾನು ಬರ್ತಾ ಇದ್ದೆ. ಮದ್ವೆ ಆದ್ಮೇಲೆ ಬಸರಾಗೋಕ್ಕಿಂತ ಬಸರಾದ್ಮೇಲೆ ಮದ್ವೆ ಆಗೋದು. ಹಿಂಗು ಇರ್ತಾರಂತ ಗೊತ್ತಾಗಿದ್ರೆ ನಾವು ಒಂದ್ ಕೈ ನೋಡ್ಬೋದಿತ್ತು. ಹನುಮಂತ, ಮಾತಾಡಿ ತಪ್ಪ. ನಿಮ್ಗೆ ಒಂದ್ಯಾಯ, ಊರಿಗೆ ಒಂದ್ಯಾಯನಾ? ನಿಮ್ಮೂರಾಗೆ ಯಾವನಾದ್ರೂ ಒಂದು ಹುಡುಗಿ ಮೈ ಮುಟ್ಟಿದ್ರೆ ಪಂಚಾಯತಿ ಕಾನೂನು ಪ್ರಕಾರ ಅವನ್ ಏನ್ ಶಿಕ್ಷೆ ಕೊಡ್ತೀರಾ? ಅದೇ ನಿಮ್ ತಂಗಿ ಮಗ, ನಿಮ್ ಮಗಳ್ನ ಮದುವೆ ಮುಂಚೆನೆ ಬಸ್ರಿ ಮಾಡ್ಬಿಟ್ಟ, ಅವನ್ಗೆ ಯಾರು ಏನ್ ಶಿಕ್ಷೆ ಕೊಟ್ರಿ? ಹೌದಲ್ವಾ, ಮಾವಯ್ಯ ನನ್ನ ಶಿಕ್ಷೆ ಕೊಡ್ಲಿಲ್ಲ, ಈಗ ಆ ಶಿಕ್ಷೆ ನೀನ್ ಕೊಡ್ಬೇಕು ತಾನೆ? ಬಾರೋ ಬಾರೋ ಹೊಡಿ ಬಾರೋ. ಏನ್ಲ ನೋಡ್ತೀಯ, ಬೀಸ್ಲ ನಾಲ್ಕು.
ದೇವ್ರ ನಿಮ್ಮನ್ನ ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಟಿರ್ಲಿ ಕಣಣ್ಣ.
ಎಷ್ಟಾಗಪ್ಪ? ನಮ್ಮ ಅಂಗಡಿಗೆ 3 ರೂಪಾಯಿ ವ್ಯಾಪಾರ ಆಯ್ತಿರ್ಲಿಲ್ಲ, ಈಗ ದಿನಕ್ಕೆ 4 ಮೂಟೆ ಈರುಳ್ಳಿ ವ್ಯಾಪಾರ ಆಯ್ತದೆ ಕಣ. 4 ಮೂಟೆ ಈರುಳ್ಳಿನ? ಅಣ್ಣ ನೀನ್ ಹೇಳ್ದಂಗೆ ಈರುಳ್ಳಿ ಬಜ್ಜಿ, ಈರುಳ್ಳಿ ದೋಸೆ, ಈರುಳ್ಳಿ ಚಟ್ನಿ, ಈರುಳ್ಳಿ ವಡೆ ಎಲ್ಲ ಈರುಳ್ಳಿಲೇ ಮಾಡ್ಕೊಂಡು ತಿನ್ಬಿಟ್ಟೆ ಕಣನು. ಈಗ ನನ್ನ ಹೆಂಡತಿಗೆ 3 ತಿಂಗಳು. 3 ತಿಂಗಳ? ಸೂಪರ್. ತಗೋ ಸ್ವೀಟು, ನನ್ನ ಹೆಂಡತಿಗೆ ಕೊಡು ಅಂತ ಕೊಟ್ಲು. ಮತ್ತೆ ನಾನು ಹೇಳ್ಕೊಟ್ಟಿದ್ದ ಔಷಧಿ ಫೇಲ್ ಆಗುತ್ತೆ ಅಂದ್ರೆ ಏನ್ ಅರ್ಥ? ನನ್ ಗದ್ದೆಲ್ಲ ಈರುಳ್ಳಿ ಬೆಳ್ಸಿದೀನಿ ಕಣನು. ಹೌದಾ? ಬೆಳ್ಸು, ಊರಿಗೆಲ್ಲ ಉಪಕಾರ ಆಗುತ್ತೆ. ಈರುಳ್ಳಿ ಈರುಳ್ಳಿ. ಇಷ್ಟೊಂದು ಪ್ರೀತಿಯಾಗಿ ನೋಡ್ಕೊಳ್ಳೋ ನೀವು ಯಾಕೆ ಹೊರಗೆ ಬಂದು ಈ ಚಳಿಲಿ ಮಲಿಕೋಬೇಕು? ನಾನು ಮಾತ್ರ ಒಳಗಡೆ ಬೆಚ್ಚು ಮಲಿಕೋಬೇಕಾ? ಆಹಾ, ನಾನು ಇಲ್ಲೇ ಮಲ್ಕೋತೀನಿ. ಶಿಕ್ಷಣ ಕೊಡೋದು ಇನ್ನು ಬೆಳಗಾದ್ರೆ ನಿನ್ನ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಿದ್ಲು ನನ್ನ ರುಕು ಅಂತ. ಬೇಗ ಗಾಡಿ ಕಟ್ಕೊಂಡು ಪಕ್ಕದವ್ರಿಗೆ ಹೋಗಿ ಡಾಕ್ಟರ್ ಕರ್ಕೊಂಬ. ಹೋಗು ಮಗ. ಸಾವುಕಾರ್ರೆ, ಇದು ತುಂಬಾ ವಿಚಿತ್ರ ಬಿಡ್ರಿ. ಮಗು ನಾಮಕರಣಕ್ಕೆ ಯಾರಾದ್ರೂ ಊರ್ಗೆಲ್ಲ ಚಪ್ರ ಹಾಕಿಸ್ತಾರಾ? ನಾನೇ ಹಾಕಿಸ್ತಿದ್ದೀನಲ್ಲೋ, ನನ್ನ ಮಗಳಿಗಿಂತಲೂ ದೊಡ್ಡದ ಇದು. ಅವಳು ಹೆರಿಗೆ ಹೊತ್ತಿನಾಗೆ ಏಟು ನೋವು ಅನುಭವಿಸಿದ್ಲು, ಅದನ್ನ ನೋಡೋಕ್ಕಾಗ್ಲಿಲ್ಲ. ಆಗ ಓದ್ಕೊಂಡ ಅರಕೆ ಇದು. ಹಂಗ ತಾಯಿನೂ ಮಗನೂ ಚೆನ್ನಾಗಿರ್ಲಿ ಬಿಡಿ. ಮರಿ ಸಂಜೆಗೆ ಮನೆ ಮಂದಿನೆಲ್ಲ ಕರ್ಕೊಂಬಂದ್ಬಿಡು, ಒಬ್ಬಟ್ಟು ಊಟ. ಮಗ. ಮಾವಯ್ಯ, ಮಗುನ್ ಕರ್ಕೊಂಡು ಗಂಡ ಹೆಂಡ್ರಿಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀನ್ ಬರಲ್ವಾ? ಇಲ್ಲ ಮಗ, ನನ್ನ ಕೈ ತುಂಬಾ ಕೆಲಸ ಇದೆ. ನಾಮಕರಣಕ್ಕೆ ಅಕ್ಕಪಕ್ಕದ ಹಳ್ಳಿಯವ್ರನ್ನೆಲ್ಲ ಕರಿಬೇಕು, ನೀವು ಹೋಗಿ ಬನ್ನಿ.
ಶಿಶು. ಏನ್ ರುಕು, ಚೆನ್ನಾಗಿದೆಯಾ? ಯಾಕೆ ರುಕು, ಮಾತಾಡಲ್ವಾ? ಅರೆ ಮಗು, ಗಂಡ್ಮಗುನ? ನನ್ನ ಹಾಗೆ ಉದ್ದಾಗಿದೆ. ಒಂದ್ ಮಗುನ್ ಹೆತ್ತಿದ್ರು ಕಡಿಮೆ ಆಗಿಲ್ಲ ಕಣೆ, ಮೊದಲಿನ ಹಾಗೆ ಮುದ್ಮುದ್ದ ಆಗಿದ್ಯಾ. ಏನ ಏನ ಹೆಂಗ್ ಗುರಾಯಿಸ್ತೀಯಾ? ಅವ್ರ ಮೇಲೆ ಕೈ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ? ನೀವ್ಯಾರು ಅವ್ರನ್ನ ಹೊಡೆಯೋಕೆ? ನಿನ್ನನ್ನ ಹೊಡೆಯೋ ಹಕ್ಕಿರೋದು ನನಗೆ ಮಾತ್ರ. ಯಾಕೆಂದ್ರೆ ಯಾರಿಗೂ ಹೇಳದೆ ಕೇಳದೆ ನನ್ನ ಮೈನ ನಾನು ನಿನಗ್ ಕೊಟ್ಟೆ. ನಿನ್ನನ್ನ ಶಿಕ್ಷಿಸೋ ಸಂಪೂರ್ಣ ಅಧಿಕಾರ ನನಗಿದೆ ಚಂಡಾಲ. ನಾನು ನಿನ್ನನ್ನ ಪೂರ್ತಿ ನಂಬಿದ್ದೆ, ಎಷ್ಟೊಂದು ಪ್ರೀತಿಸಿದ್ದೆ. ಆದ್ರೆ ನೀನು ನನ್ನನ್ನ ನಡು ನೀರಿನಲ್ಲಿ ಬಿಟ್ಟು ಹೋಗ್ಬಿಟ್ಟೆ. ನೀನು ಬಯಸಿದ್ದು ನನ್ನ ದೇಹನ, ನನ್ನ ಪ್ರೀತಿನಲ್ಲ. ಅದೇ ಇವರು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ನಾನಿವರನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ. ಕೊನೆಗೆ ನೀನು ಹುಟ್ಟಿಸಿದ ಮಗುಗೆ ಇವರು ತಂದೆ ಆಗೋದಕ್ಕೆ ಮುಂದೆ ಬಂದ್ರು. ಸ್ತ್ರೀ ತನ್ನೇ ಕಳ್ಕೊಂಡಿದ್ದ ನನಗೆ ಮುತ್ತೈದೆ ತನ ಕೊಟ್ಟು ಪುಣ್ಯಾತ್ಮರು ಇವರು. ಹೋಗ್ಲಿ ಬಿಡು ರುಕು, ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಯಾಕೆ ಹೇಳ್ತಿದ್ಯಾ? ಹೇಗಿದ್ರು ನಿಮ್ಮಅಪ್ಪನ ಆಸ್ತಿ ನಮ್ಮಿಬ್ರಿಗೆ ಬರೋದು. ಅದ್ರಲ್ಲಿ ಒಂದಿಷ್ಟು ಕೊಟ್ಬಿಡು ಪಾಪ, ಬದುಕೊಳ್ಳಿ. ನಾವಿಬ್ರು ಮದುವೆ ಮಾಡ್ಕೊಂಡು ಡೆಲ್ಲಿಗೆ ಹೋಗ್ಬಿಡೋಣ. ನೋಡು, ಒಂದು ಹೆಣ್ಣಿಗೆ ಮದುವೆ ಒಂದೇ ಸಲ, ಅದು ಅವಳಗ್ ಆಗೋಗೈತಿ. ಆ ಮಗುಗ್ ತಂದೆ ನೀನೇ ಇರ್ಬೋದು, ಆದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲ ನಾನೇ ಅಂತ ತಿಳ್ಕೊಂಡವ್ರೆ. ಈಗ ನಿನಗೆ ಮಾಡೋದು ಸರಿಯಿಲ್ಲ. ನನಗೆ ಅವಳು ಬೇಕೇ ಬೇಕು ಅಂತ ಏನಿಲ್ಲ. ದಯವಿಟ್ಟು ನಮ್ಮ ಮಾವಯ್ಯನ ಮರ್ಯಾದೆ ಮಾತ್ರ ಕಳಿಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಿನ್ನ ದಮ್ಮಯ್ಯ ಅಂತೀನಿ. ಈ ಊರಿಗೆ ಮತ್ತೆ ಬರಬೇಡ, ಅವಳನ್ನ ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡು. ರುಚಿ ಕಂಡವನಲ್ವಾ ನೀನು, ಬಿಟ್ಬಿಡ್ತೀಯಾ? ರುಕು, ಅದೇನೋ ಗೊತ್ತಿಲ್ಲ, ಒಂದು ಸಲ ನಿನ್ನ ಮೈ ಮುಟ್ಟಿದ್ರೆ ಬಿಡೋಕೆ ಮನಸ್ಸು ಬರಲ್ಲ. ಅಲ್ಲ ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ರುಕು, ನಾನ್ ಬಂದಿರೋದು ನಿನ್ ಕರ್ಕೊಂಡೋಗಿ ಸಂಸಾರ ಮಾಡೋಕ್ಕಲ್ಲ, ನಿಮ್ ಅಪ್ಪನ ಆಸ್ತಿ ಎಲ್ಲ ಬರ್ಸ್ಕೊಂಡೋಗಕ್ಕೆ. ನೀನಾಗೆ ಬರ್ಸ್ಕೊಟ್ರೆ ತುಂಬಾ ಸಂತೋಷ, ಇಲ್ಲ ಅಂದ್ರೆ ನಾನೇ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಕಾನೂನು ಪ್ರಕಾರ ಆಸ್ತಿ ಎಲ್ಲ ನನ್ನ ಮಗನ್ಗೆ ಸೇರ್ಬೇಕು, ಗೊತ್ತಾ? ಯೋಚನೆ ಮಾಡು, ಇವತ್ ಸೂರ್ಯ ಮುಳುಗೋವರೆಗೂ ಊರಾಚೆ ಕಾಯ್ತಿರ್ತೀನಿ. ನೀನ್ ಈ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಬರ್ದೇ ಹೋದ್ರೆ ನಾನೇ ಊರೊಳಗಡೆ ಬರ್ತೀನಿ. ಇರೋ ತಾಳಿನ ಕಿತ್ತಾಕಿ ಎಲ್ಲರ ಮುಂದೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಅಳ್ಬೇಡ ರುಕು, ನೀನ್ ಹೆದರ್ಕೊಳ್ಳೋಂಥದ್ದು ಏನು ನಡೆದಿಲ್ಲ. ನನ್ನ ಕಡೆ ಉಸಿರಿರೋ ತನಕ ಈ ಮನೆಯ ಗೌರವನ ಬೀದಿಗೆ ಬರೋದಕ್ಕೆ ಬಿಡದಿಲ್ಲ. ಮಗುನ ಚೆನ್ನಾಗಿ ನೋಡ್ಕೋ. ಬೇಡಿ, ನಿಮ್ಮ ಕೈ ಮುಗಿತೀನಿ, ನನ್ ಬಿಟ್ಟು ಹೋಗ್ಬೇಡಿ. ನೀವು ಹೊರಟೋದ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ಅದೆಂಗ್ ಒಂಟಿ ಆಗ್ಬಿಡ್ತೀಯ? ದೇವರಂತ ಅಪ್ಪ, ಚಿನ್ನದಂತ ಮಗ, ಬೆಳ್ಳಿ ತಟ್ಟೆ ಅಂತ ನಿನ್ ಬಾಳು, ಇದಕ್ಕಿಂತ ಇನ್ನೇನ್ ಬೇಕು? ಇದು ಬೇಕು, ನನಗಿದು ಬೇಕು. ನಾನ್ ಮಾಡಿರೋ ಪಾಪ ನ ಮುಚ್ಚಿಟ್ಟು ಸಮಾಜದಲ್ಲಿ ನನಗೆ ಒಳ್ಳೆ ಸ್ಥಾನ ಕೊಟ್ಟಿರೋದೇ ಈ ಪವಿತ್ರವಾದ ಮಾಂಗಲ್ಯ. ಇದನ್ನ ಕಳ್ಕೊಂಡ್ ಬಿಟ್ರೆ ನಾನು ಹೆಣಕ್ಕಿಂತಲೂ ಕಡೆ ಆಗ್ಬಿಡ್ತೀನಿ. ಮಾವಯ್ಯ, ಮಾವಯ್ಯ, ನಾನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ನಿಮ್ ಪತ್ನಿ ಅಂತ
ಸ್ವೀಕರಿಸ್ತೀರಾ? ನಿನ್ ಪ್ರೀತಿ ತೋರಿಸಿ ನನ್ ದಾರಿ ತಪ್ಪಿಸ್ಬೇಡ. ಇವತ್ತು ಸೂರ್ಯ ಮುಳುಗೋದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆ ಸೂರ್ಯ ಮುಳುಗೋದ್ರೊಳಗೆ ನಾನು ಆ ಶ್ರೀಧರನ್ ಭೇಟಿ ಆಗ್ಬೇಕು. ನಾನು ನಂಬಿರೋ ದೇವ್ರು ನನ್ ಪರ ತೀರ್ಪು ಕೊಟ್ರೆ ನಾನು ಮತ್ತೆ ಬಂದು ನಿನ್ ಗಂಡಾಗಿ ಬಾಳ್ತೀನಿ. ಹೌದು, ಪ್ರತಿಯೊಬ್ಬ ಗಂಡಸಿನ ಜೀವನು ಅವನ್ ಕಟ್ಟಿರೋ ತಾಳಿಲಿರುತ್ತೆ. ಅದನ್ನ ಕಾಪಾಡ್ಕೊಳ್ಳೋ ಹೊಣೆ ಹೆಂಡತಿ ಆದವಳ್ದು ಅಂತ ಅವಾಗ ಅವಾಗ ನಮ್ಮವ್ವ ಹೇಳ್ತಿದ್ಲು. ಅದು ಈಗ ನಿನ್ ಕುತ್ಕೆಲ್ಲಿದೆ. ಇದೆ ಬರ್ಸ್ಕೊಂಡ್ ಬಂದಿಲ್ವಾ? ಬರ್ಸ್ಕೊಂಡ್ ಬರಕ್ಕೆ ಅದೇ ನಿಮ್ಮ ಅಪ್ಪನ ಮನೆ ಸ್ವತ್ತಲ್ಲ, ನಮ್ ತಾತ ಮುತ್ತಾತಂದ್ರು ಬೆವರ್ ಸುರಿಸಿ ಸಂಪಾದನೆ ಮಾಡಿರೋದು. ಅದೇನಿದ್ರು ನಮ್ಮ ವಂಶಿಕರು ಮಾತ್ರ, ನಿನ್ನಂತ ಬೇವರ್ಸಿಗಳಿಗೆ ಬಿಟ್ಟಿ ಕೊಡಕ್ಕಲ್ಲ. ಅಂದ್ರೆ ನಿಮ್ ಮಾವನ್ ಮಾನ ಹೋದ್ರು ಪರವಾಗಿಲ್ವಾ? ನೀನ್ ಇಲ್ಲಿಂದ ಹೋದ್ರೆ ತಾನೇ ನಮ್ ಮಾವನ್ ಮಾನ ಹೋಗಕ್ಕೆ. ನನಗ್ ಗೊತ್ತು ನೀನ್ ಇಂತ ಚಿಲ್ಲರೆ ಕೆಲಸ ಮಾಡ್ತೀಯ ಅಂತ, ಅದಕ್ಕೆ ಪಕ್ವಾದಿದ್ ಸಮೇತ ಬಂದಿದ್ದೀನಿ. ಬರ್ಸ್ಕೊಂಡ್ ಬರ್ತೀಯಾ ಇಲ್ಲ ನಾನೇ ಊರೊಳಗೆ ಹೋಗ್ಲಾ? ನೀನು ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಷ್ಟೇ, ನನ್ನನ್ನ ದಾಟ್ಕೊಂಡು ಹೋಗಕ್ಕೆ ಖಂಡಿತ ಆಗಕ್ಕಿಲ್ಲ. ಎಲ್ಲಮ್ಮ ನಿನ್ ಗಂಡ? ಗೊತ್ತಿಲ್ಲ ಗೊತ್ತಿಲ್ಲ. ನೀವು ಇನ್ನೂ ಕಾಣ್ತಿಲ್ಲ. ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೀನ್ ಈ ರೀತಿ ದಿನ ಬಂದ್ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ನಿನ್ ಗಂಡ ಖಂಡಿತ ಬರೋದಿಲ್ಲ, ಮನೆಗೆ ಹೋಗು. ಒಂದು ವೇಳೆ ಅವನ ಒಳ್ಳೆ ಗುಣ ನೋಡಿ ಸರ್ಕಾರದವರು ಬೇಗ ಬಿಟ್ರೆ ನಾನೇ ಬಂದ್ ತಿಳಿಸ್ತೀನಿ. ಅಪ್ಪಾಜಿ
ಬಂದೇ ಬರ್ತಾನೆ. ರಘು